ಸುರಭಿ ಪಾಲಿಟಿಕ್ಸ್ ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್, ಭೀಮಾ ಜುವೆಲ್ಲರ್ಸ್, ಆಭರಣ ಜುವೆಲ್ಲರ್ಸ್, ಜೋಸ್ ಅಲುಕಾಸ್, ಕಿದಿಯೂರ್ ಸ್ಲೋರ್ಸ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮತ್ತು ಜಿಎಂ ಗ್ಲೋಬಲ್ ಸ್ಕೂಲ್. ನಮಸ್ಕಾರ ವೀಕ್ಷಕರೇ, ಉಡುಪಿ ಪಾಲಿಟಿಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಎಸ್ ಪುತ್ರನ್. ಇವತ್ತು ನಾವು ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೇವೆ. ಸಾಕಷ್ಟು ಪೈಪೋಟಿಯುಳ್ಳ ಅದೇ ರೀತಿ ಕುತೂಹಲಕಾರಿ ಕ್ಷೇತ್ರ ಅಂತ ಹೇಳಿದ್ರೆ ಅದು ಉಡುಪಿ ವಿಧಾನಸಭಾ ಕ್ಷೇತ್ರ. ಈ ಬಾರಿ ಯಾರು ಶಾಸಕರಾಗ್ತಾರೆ, ಯಾರಿಗೆ ಟಿಕೆಟ್ ಸಿಗ್ತದೆ, ಯಾರು ಗೆಲ್ತಾರೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿದೆ. 2018ರಲ್ಲಿ ಪ್ರಮೋದ್ ಮಧ್ವರಾಜ್ ಅವರ ವಿರುದ್ಧ ರಘುಪತಿ ಭಟ್ ಅವರು 12,044 ಮತಗಳ ಅಂತರದಲ್ಲಿ ಗೆದ್ದಿದ್ದರು. 5 ವರ್ಷಗಳ ಕಾಲ ಉಡುಪಿಯಲ್ಲಿ ಶಾಸಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಅದೇ ರೀತಿ 3 ಬಾರಿ ಚುನಾವಣೆಯಲ್ಲಿ ರಘುಪತಿ ಭಟ್ ಅವರು ಗೆದ್ದಿದ್ದಾರೆ. ಸೊ ಅದೇ ರೀತಿ ಈ ಬಾರಿ ನೋಡಲಿಕ್ಕೆ ಹೋದ್ರೆ ನಾವು ಉಡುಪಿಯಲ್ಲಿ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಬಿಜೆಪಿಯಲ್ಲಿ ತುಂಬಾ ಜನರು ಆಕಾಂಕ್ಷಿಗಳಿದ್ದಾರೆ ಹಾಲಿ ಶಾಸಕರು ಇರುವಾಗಲೇ. ಅದೇ ರೀತಿ ಕಾಂಗ್ರೆಸ್ನಲ್ಲಿಯೂ ಕೂಡ ತುಂಬಾ ಜನರು ಆಕಾಂಕ್ಷಿಗಳಿದ್ದಾರೆ. ಹಾಗಾದ್ರೆ ಉಡುಪಿಯಲ್ಲಿ ಯಾರಿಗೆ ಟಿಕೆಟ್ ಸಿಗ್ತದೆ, ಉಡುಪಿಯಲ್ಲಿ ಬಿಜೆಪಿಗೆ ಯಾರಿಗೆ ಟಿಕೆಟ್ ಸಿಗ್ತದೆ, ಕಾಂಗ್ರೆಸ್ನಲ್ಲಿ ಯಾರಿಗೆ ಸಿಗ್ತದೆ, ಹಾಗೆ 5 ವರ್ಷಗಳಲ್ಲಿ ಉಡುಪಿಯ ಶಾಸಕರು ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ, ಇನ್ನೆಷ್ಟು ಅಭಿವೃದ್ಧಿ ಕಾರ್ಯಗಳು ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಾಕಿ ಇದೆ, ಸೊ ಇದ್ರ ಬಗ್ಗೆ ಜನರ ಹತ್ರ ಕೇಳೋಣ. ಹಾಗೆ ಅವರು ಏನೆಲ್ಲ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ 2018ರಿಂದ 2023ರ ತನಕ ಉಡುಪಿಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ, ಅದೇ ರೀತಿ ಈ ಬಾರಿ ಅವರು ಯಾರು ಶಾಸಕರಾಗಬೇಕಾಗಿ ಅನ್ನೋ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಸೊ ಇದೆಲ್ಲದರ ಕುರಿತು ನಾವು ಉಡುಪಿ ವಿಧಾನಸಭಾ ಕ್ಷೇತ್ರದ ಜನರ ಹತ್ತಿರ ಹೋಗಿ ಕೇಳೋಣ. ಬನ್ನಿ ಸರ್, ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಲ್ಲ, ಸೊ ಈ ಬಾರಿ ನೀವು ಯಾವ ಪಕ್ಷಕ್ಕೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಓಟು ನಾವೀಗ ಬ್ರಹ್ಮ ಸಕ್ಕರೆ ಕಾರ್ಖಾನೆಯಲ್ಲಿದ್ದೆ, ಎಂಪ್ಲಾಯಿ ಎಮ್ ಸಕ್ಕರೆ ಕಾರ್ಖಾನೆ ಬಂದಾಯ್ತು. ಈಗ ನಾವೆಲ್ಲ ದಾರಿ ಮೇಲೆ ಬಿದ್ದಿದ್ದೇವೆ, ಯಾರಿಗಂತ ಗೊತ್ತಾಗುವುದಿಲ್ಲ. ಈಗ BJP ಕಾಂಗ್ರೆಸ್ ಅಂತ ಹೇಳ್ತಾರೆ, ಯಾರಿಗಂತ ನಾವು ಕ್ಯಾಂಡಿಡೇಟ್ ನೋಡಿ ಓಟ್ ಹಾಕುವಂತ ಒಂದು ಪ್ರಯತ್ನದಲ್ಲಿ ಇದ್ದೇವೆ. ಓಕೆ, ಈಗ ಉಡುಪಿಯಲ್ಲಿ ರಘುಪತಿ ಭಟ್ರು ಸೊ 5 ವರ್ಷಗಳಲ್ಲಿ ಅಭಿವೃದ್ಧಿಗತ ಕಾರ್ಯಗಳನ್ನು ಮಾಡಿದ್ದಾರಾ? ಅಲ್ಲ, ಅಭಿವೃದ್ಧಿ ಮಾಡಿದ್ದಾರೆ, ಅಭಿವೃದ್ಧಿ ಮಾಡಲಿಲ್ಲ ಅಂತ ಹೇಳುವುದಿಲ್ಲ. ಅಭಿವೃದ್ಧಿ ಮಾಡಿದ್ದಾರೆ, ನೋಡ್ಬೇಕು ಇನ್ನು ಯಾವ ಸಮರ್ಥ ಅಭ್ಯರ್ಥಿ ಯಾರಂತ ನೋಡಿ ಅವರಿಗೆ ಓಟ್ ಹಾಕುವಂತ ಪ್ರಯತ್ನದಲ್ಲಿದೆ. ಈಗ 5 ವರ್ಷಗಳಲ್ಲಿ ಉಡುಪಿ ಶಾಸಕರು ಮಾಡಿರುವಂತ ಕೆಲಸಗಳು ನಿಮಗೆ ತೃಪ್ತಿ ನೀಡಿತ್ತಾ? ಅಡ್ಡಿಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ. ಇನ್ನೇನು ಅಭಿವೃದ್ಧಿಗಳಾಗಿಕೊಂಡು ಉಡುಪಿಯಲ್ಲಿ ಅಭಿವೃದ್ಧಿ ಎಲ್ಲ ಮಾಡ್ತಾ ಇದ್ದಾರೆ, ಇನ್ನು ನೋಡುವ ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ಇನ್ನು ರಿಸಲ್ಟ್ ಏನು ಬರ್ತದೆ ನೋಡು, ಅದ್ರ ಮೇಲೆ ಏನು ಅಭಿವೃದ್ಧಿ ಮಾಡ್ತಾರೆ ಗೊತ್ತಾಗಬೇಕು. ಸರ್, ಈ ಬಾರಿ ಎಲೆಕ್ಷನ್ ಬರ್ತಾ ಇದೆ, ಸೊ ತಮ್ಮ ನಿರೀಕ್ಷೆ ಹೇಗಿದೆ ಈ ಬಾರಿ? ಆಲ್ಮೋಸ್ಟ್ ನಾವೀಗ BJP ಕಾರ್ಯಕರ್ತರೆ, ಒಂದನೇದಾಗಿ ಯಾರು ನಿಂತರೂ ಅವ್ರು ಓಟ್ ಆಗ್ತೇವೆ, ಒಂದು. ಎರಡನೇದಾಗಿ ರಘುವತಿ ಭಟ್ರು ನಂಬರ್ 1 ಸದ್ಯಕ್ಕೆ. ಮತ್ತು ಅಭಿವೃದ್ಧಿ ಕಾರ್ಯ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದ್ರ ಮಟ್ಟ ಡೌಟೇ ಇಲ್ಲ, ಏನೂ ಸಮಸ್ಯೆ ಇಲ್ಲ. ಮತ್ತು ಪರ್ಸನ್ ಕೂಡ ಒಳ್ಳೆಯ ಜನನೇ, ರಫ್ನೆಸ್ ಇಲ್ಲ, ನೀಟ್ನೆಸ್, ಒಳ್ಳೆ ಮಾತು. ಯಾವಾಗ ಒಂದು ಕಾಲ್ ಮಾಡಿ ಒಂದು ರಿಸೀವ್ ಮಾಡಿ ಮಾತಾಡ್ತಾರೆ, ಸಮಸ್ಯೆಗಳನ್ನ ಚೆಂದ ಮಾಡಿ ಕೇಳ್ತಾರೆ ಕರೆಕ್ಟಾಗಿ. ಅದಕ್ಕೊಂದು ಸೊಲ್ಯೂಷನ್ ಆದಷ್ಟು ಕೂಡಲೇ ಆಗ್ತದೆ. ಅವರು ಆಫೀಸಿಗೆ ಹೋದಾಗಿದ್ದರೆ ಹೆಚ್ಚಾಗಿ 90% ಎಲ್ಲ ಆಗ್ತದೆ ಕೆಲಸ. ಅವರು ತುಂಬ ಡಿಫಿಕಲ್ಟ್ ಇದ್ದರೆ ಹೇಳ್ತಾರೆ, ಇನ್ನೊಂದು ಸಲ ನೋಡುವ ಹಾಗೆ ಹೇಗೆ ಅಂತ ಬಿಟ್ಟರೆ ಮಾತ್ರ ನಂಬರ್ 1 ಕ್ಯಾಂಡಿಡೇಟ್. ಈ ಬಾರಿ ನಿಮಗೆ ಯಾರು ಗೆಲ್ಲಬೇಕು, ಯಾರು ಓಟಿಗೆ ನಿಲ್ಲಬೇಕು? ಒಂದನೇದಾಗಿ BJPಯಿಂದ ಯಾರು ನಿಂತರೂ ನಾವು ಓಟ್ ಆಗ್ತೇವೆ, ಒಂದು. ಯಾಕಂದ್ರೆ ನಮಗೆ BJP ಮುಖ್ಯ, ಪಕ್ಷ ಮುಖ್ಯ, ವ್ಯಕ್ತಿ ಸೆಕೆಂಡ್ರಿ. ಅಂದರೆ ವ್ಯಕ್ತಿ ವಿಷಯದಲ್ಲಿ ಬರೋದಾದರೆ ನಮ್ಮ ರಘುಪತಿ ಭಟ್ಟ ನಂಬರ್ 1 ಫಸ್ಟ್ ಪ್ರಿಫರೆನ್ಸ್ ಅಷ್ಟೇ. ಪಕ್ಷ ನೋಡಿ ಓಟ್ ಹಾಕ್ತೀರಾ ಅಂತ ಹೇಳಿದ್ರಿ ನೀವು, ಸೊ ಅವರು ಕೆಲಸ ಮಾಡ್ತಾರಾ? ಪಕ್ಷ ನೋಡಿ ಓಟ್ ಹಾಕಿದರೆ ವ್ಯಕ್ತಿ ನೋಡಿ ಓಟ್ ಹಾಕೋದು ಮುಖ್ಯ ಅಲ್ವಾ? ಖಂಡಿತ, ನಿಮ್ಮ ಒಳ್ಳೆ ಪ್ರಶ್ನೆ ಮಾತ್ರ ಇದು. ಆದರೆ ಏನು ಗೊತ್ತಾ, ನಮಗೆ ನಮ್ಮ ಆಲ್ಮೋಸ್ಟ್ ನಮ್ಗೆ ಕೊಡೋದು ರಘುಪತಿ ಭಟ್ರಿಗೆ, ಅದು ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ಒಂದು ಹೆಚ್ಚಾಗಿ ಅವರಿಗೆ ಕೊಡ್ತಾರೆ ಅಂತ ನಮಗೊಂದು ಮನಸ್ಸಲ್ಲಿ ಉಂಟು. ಈಗ ಅದು ಕೊಟ್ಟರೆ ತುಂಬ ಅನುಕೂಲ, ಮತ್ತು ನಮಗೆ ಬೇರೆ ಆಪ್ಷನ್ ಇಲ್ಲ, ಪಕ್ಷ ಮೊದಲೇ ನಮಗೆ, ಆಮೇಲೆ ವ್ಯಕ್ತಿ. ಸರ್, ಈ ಬಾರಿ ಎಲೆಕ್ಷನ್ ಬರ್ತಾ ಇದೆ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ, ಈ ಬಾರಿ ಯಾರು ಓಟಲ್ಲಿ ಗೆಲ್ಲಬೇಕು? BJPಯಿಂದ ಬಂದರೆ ಒಳ್ಳೆಯದು. ಆಮೇಲೆ ರಘುಪತಿ ಭಟ್ ಇದ್ದಾರೆ, ಮತ್ತು ನಮ್ಮ ಪ್ರಮೋದ್ ನಿಂತಿದ್ದರೆ ಒಳ್ಳೆಯದಿತ್ತು ಅನ್ನಿಸ್ತದೆ. ಯಾಕೆಂದರೆ ಒಳ್ಳೆಯ ಕೆಲಸಗಾರ ಮತ್ತು ಒಳ್ಳೆ ಒಳ್ಳೆ ನಾಯಕತ್ವ, ಒಳ್ಳೆ ಕ್ಲೀನ್ ಹ್ಯಾಂಡ್, ಒಳ್ಳೆ ಜನ. ಈಗ ನಾವು ಓಟ್ ಹಾಕುವಾಗ ಪಕ್ಷ ನೋಡಿ ಓಟ್ ಹಾಕಬೇಕಾ ಅಥವಾ ವ್ಯಕ್ತಿ ನೋಡಿ ಓಟ್ ಹಾಕಬೇಕಾ? ಪಕ್ಷ ಮುಖ್ಯ, ಆಮೇಲೆ ವ್ಯಕ್ತಿಯು ನೋಡ್ಕೊಳ್ಬೇಕು, ಯಾರು ಏನು ಕೆಲಸ ಮಾಡ್ತಾರೆ, ಯಾವ ಅಭಿವೃದ್ಧಿ ಇದ್ದಾರೆ, ಅವ್ರ ಮೇಲೆ ಏನು ಕೇಸ್ ಉಂಟಾ ಅಥವಾ ಅವ್ರ ಮೇಲೆ ಕರೆಪ್ಷನ್ ಏನು ಉಂಟಾ ಅಂಥದ್ದು ಇಲ್ಲದೆ ನೋಡಿ ಒಳ್ಳೆಯ ವ್ಯಕ್ತಿತ್ವವನ್ನು ನೋಡಿ ಅವ್ರಿಗೆ ನಾವು ಚುನಾಯಿಸ್ಬೇಕು. ಈಗ 5 ವರ್ಷಗಳಲ್ಲಿ ಏನಾದರೂ ಉಡುಪಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಬಾಕಿ ಇರೋದು ಏನಾದರೂ ಉಂಟಾ ನಿಮ್ಮ ಪ್ರಕಾರ? ಉಡುಪಿಯಲ್ಲಿ ಅಷ್ಟು ಅಂದಾಜಿಲ್ಲ, ಆದರೆ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಕೆಲವೊಂದು ವ್ಯವಹಾರಗಳಲ್ಲಿ, ರಸ್ತೆಗಳು, ಕೆಲವೆಲ್ಲ ಚರಂಡಿಗಳು, ಮತ್ತು ಬೇರೆ ಬೇರೆ ಕೆಲವೆಲ್ಲ ನಿಧಾನ ಸ್ಲೋಲವಾಗಿ ಸ್ಲೋಲಿ ಇಂಪ್ರೂವ್ಮೆಂಟ್ ಆಗ್ತದೆ, ಕಾಣಿಸ್ತಾ ಇದೆ ಇಂಪ್ರೂವ್ಮೆಂಟ್ ಆಗ್ಬೋದು.
ಮತ್ತು ಒಂದು ಒಳ್ಳೆಯ ಸರ್ಕಾರ ಬರ್ಬೋದು ಮೋದಿ ನೇತೃತ್ವದಲ್ಲಿ ಒಂದು ಭರವಸೆ ನಂಬಿಕೆ ಅಲ್ವಾ. ಮತ್ತು ಅದಕ್ಕಿಂತ ಹೆಚ್ಚೇನು ಹೇಳಲಿಕ್ಕೆ ಆಗೋದಿಲ್ಲ. ಈ ಹಿಂದಿನವ್ರಿಗಿಂತ ಇವ್ರದ್ದು ಆಗ್ಬೋದು ಅನಿಸ್ತಾ ಇದೆ. ಜನತಾದಳ ಗೆಲ್ಲಬೇಕು. ಜನತಾದಳಕ್ಕೆ ಕ್ಯಾಂಡಿಡೇಟ್ ಯಾರಂತ ಇನ್ನೂ ಇಲ್ಲ. ಎಲ್ಲಿ ಜನತಾದಳಕ್ಕೆ ಇನ್ನು ಎಲ್ಲರೂ ಇದ್ದವರೆಲ್ಲ ಮಾಡಿದ ಮುಂಡ ಮುಚ್ಕೊಂಡು ಹೋಗ್ಬಿಟ್ರು. ನಮ್ಮನ್ನು ಮುಂಡ ಮುಚ್ಚಿಬಿಟ್ರು. ಇಲ್ಲಿ ಕೆಲಸ ಇಸ್ಕೊಳ್ಳ, ಏನು ಇಸ್ಕೊಳ್ಳ. ಈಗ ಬರಬೇಕು ಕುಮಾರಸ್ವಾಮಿ ಬರಬೇಕು. ಏನಾದ್ರು ಮಾಡಬೇಕಾದ್ರೆ ಅವರೇ ಮುಂದಕ್ಕೆ. ಅಷ್ಟು ಬಿಟ್ಟರೆ ಆಗುತ್ತೆ, 100% ಆಗ್ಬೋದು. ಯಾಕಂದರೆ ನಮ್ಮ ಮನಸ್ಸಲ್ಲಿ ಬಿ ಜೆ ಪಿಯವರೇನು ಮಾಡ್ತಾ ಇಲ್ಲ. 7 kg 10 kg ಅಕ್ಕಿ ಕೊಡ್ತಾಯಿದ್ದೆ, ಅದು ಅಕ್ಕಿ ಕಮ್ಮಿ ಆಗೋಯಿತು. ಇನ್ನೆಲ್ಲ ಹಿಂಗೇನೆ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಮೋದಿ ಕಾರ್ಡು ಬಂತು. ಆಮೇಲೆ ಯಾರ್ಯಾರ್ದೋ ಕಾರ್ಡು ಎಲ್ಲ ಬಂತು. ಯಾವ ನನ್ನ ಮಗನ ಮೊನ್ನೆ ಆಕ್ಸಿಡೆಂಟ್ ಆಯಿತು, ಯಾವ ಕಾರ್ಡು ಯೂಸ್ ಇಲ್ಲ, ಎಲ್ಲ ಡಮ್ಮಿನೇ. ಮಣಿಪಾಲದಲ್ಲಿ ಯಾವ ಕಾರ್ಡು ಯೂಸೇ ಆಗಿಲ್ಲ. ಏನು ಮಾಡ್ತೀರಾ ಸುಮ್ಮನೆ ಆಶ್ವಾಸನೆ ಎಲ್ಲ ಕೊಡ್ಕೊಡೋದು. ನಮಗೆ JDS ಬರಬೇಕು, ಇಲ್ಲ ಇಡೀ ಸುಡಿ ಬರಬೇಕು. ಡೆಲ್ಲಿಯವರು ಆಪ್ ಬರಬೇಕು, ಕರೆಂಟ್ ಫ್ರೀ, ನೀರು ಫ್ರೀ, ಅವರು ಬರಬೇಕು ಇಷ್ಟೇ. ಲೆಕ್ಕ ಪ್ರಕಾರ ಮುಂಚೆ ಇದ್ದ ಪಕ್ಷವೇ ಬರಬೇಕು. ಈ ದಗಲುಬಾಜಿ ಪಕ್ಷವೇ ಬೇಡ. ಈ BJP ಪರಾಜಿ ಕಂಪ್ನಿಯೇ ಬೇಡ. ಅದು ಬಂದ್ಕೊಂಡು ಊರನ್ನೆಲ್ಲ ಮುಂದೆ ಮುಚ್ಚಿ ಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗದಿದ್ರು ತೊಂದರೆ ಇಲ್ಲ. ಅವರು ಬಂದರೆ ಒಳ್ಳೆ ಕೆಲಸ ಮಾಡ್ತಾರೆ, ಸಾಧಾರಣ ಮಾಡ್ತಾರೆ. ಇದು ಇದ್ದವ್ರನ್ನ ಮುಂಡ ಮುಚ್ಚಲಿಲ್ಲ. ಇದು ಇದ್ದವ್ರನ್ನೆಲ್ಲ ಮುಂಡ ಮುಚ್ಚಿತಾ ಹೊದ್ದಿದ್ದು ಪೂರಾ. ಉಡುಪಿಯಲ್ಲಿ ಸರ್, ಉಡುಪಿಯಲ್ಲಿ ಯಾರು ಗೆಲ್ಲಬೇಕು? ಪ್ರಮೋದ್ ಮಧ್ವರಾಜ್ ಅವರು ಬರಬೇಕಾ ಅಥವಾ BJP ಅವರು? ಇವರು ರಘುಪತಿ ಅರ್ಧಾಗ ಆಚೆ ಹಾರಿ ಆಯ್ತಲ್ಲ ಪ್ರಮೋದ್ ಮಧ್ವರಾಜ್, ಕಾಂಗ್ರೆಸ್ ಬಿಟ್ಟು ಹಾರಿ ಆಯ್ತಲ್ಲ, ಇನ್ನೆಂತ ಬರಬೇಕು? ನಿಮಗೆ ಯಾರು ಗೆಲ್ಲಬೇಕು ಸರ್ ಉಡುಪಿಯಲ್ಲಿ? ಕಾಂಗ್ರೆಸ್ ಅಲ್ಲೇ ಗೆಲ್ಲಬೇಕು, ಮತ್ತೆ ಯಾರು ಗೆಲ್ಲೋದು ಬೇಡ. ಕಾಂಗ್ರೆಸ್ ಅಲ್ಲಿ ಯಾರು ಗೆಲ್ಲಬೇಕು ನಿಮಗೆ? ಯಾರು ನಿಲ್ತಾರೆ ಅವ್ರು ಗೆದ್ದರೆ ಸಾಕು ಸರ್. 5 ವರ್ಷಗಳಲ್ಲಿ ಉಡುಪಿ ಶಾಸಕರು ಮಾಡಿರುವಂತಹ ಕೆಲಸಗಳು ನಿಮಗೆ ತೃಪ್ತಿ ನೀಡಿತ್ತಾ? ಮಾಡಿದ್ದಾರೆ, ಕೆಲವು ಕಡೆ ಆಗಿಲ್ಲ. ಆದರೂ ನಾವು ಮಾತ್ರ BJP ಮೊದಲಿಂದ BJP ಮೋದಿ ಪೇ ಅವರು ಸರ್. ಮೋದಿ ಕೇಂದ್ರದಲ್ಲಿ ಇರೋದಲ್ಲ ಸರ್, ಉಡುಪಿಯಲ್ಲಿ ನಿಮ್ಗೆ ಯಾರು ಬೇಕು? BJP ಅವರು ಬೇಕು. ಯಾವ ಅಭ್ಯರ್ಥಿ ಗೆಲ್ಲಬೇಕು? ಅಭ್ಯರ್ಥಿ ಇನ್ನಾಗ್ತದೆ. ರಘುಪತಿ ಭಟ್ ಅವರನ್ನ ಬಿಟ್ಟು ಬೇರೆಯವರಿಗೆ ಟಿಕೆಟ್ ಕೊಟ್ಟರೆ ಏನು ಮಾಡ್ತೀರಾ? ಅವರಿಗೆ ನಾವು ಓಟ್ ಹಾಕ್ತೇವೆ. ಹಾಗಾದ್ರೆ ಕಾಂಗ್ರೆಸ್ ಬರೋದು ಬೇಡವಾ ಉಡುಪಿಯಲ್ಲಿ? ಬೇಡ ಬೇಡ, ಕಾಂಗ್ರೆಸ್ ನಮ್ಗೆ ಇಷ್ಟ ಇಲ್ಲ. ಅವ್ರು ಏನು ಕೆಲಸ ಮಾಡೋದಿಲ್ವಾ ಸರ್? BJP ಅವ್ರು ಮಾತ್ರ ಮಾಡೋದ ಕೆಲಸ? ಪ್ರಮೋದ್ 20 ಕೆಲಸ ಮಾಡಿರ, ಅವರಿಗೆ BJP ಬಂದ್ರಲ್ಲ. ಪ್ರಮೋದ್ ಅವರು ನಿತ್ರೆ BJP ಹಂಗ ಅವ್ರಿಗೆ ಓಟ್ ಕೊಡ್ತಾರೆ. ವೀಕ್ಷಕರು, ಈಗ ನಮ್ಮ ಜೊತೆ ಉಡುಪಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರುವಂತಹ ರಮೇಶ್ ಕಾಂಚನ್ ಅವರಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ ಸರ್. ನಮಸ್ತೆ. ಸಿದ್ಧತೆ ಹೇಗೆ ನಡೀತಾ ಇದೆ ಚುನಾವಣೆ? ಇನ್ನೊಂದು 2-3 ತಿಂಗಳು ಇರೋದು, ಹಾಗಾಗಿ ನಾವು ಚುನಾವಣೆಗೆ ಯಾವ ರೀತಿ ಸಿದ್ಧತೆ ಪಾರ್ಟಿಯಿಂದ, ಹೈಕಮಾಂಡಿಂದ, ಮತ್ತು ನಮ್ಮ ಆದೇಶ ಏನು ಕೊಡ್ತಾರೆ ಅದರ ಪ್ರಕಾರ ನಾವು ಬೂತ್ ಕಮಿಟಿಯನ್ನು ಮಾಡುವಂಥದ್ದು ಅಥವಾ BL2 ಮಾಡುವಂಥದ್ದು, ಇದನ್ನೆಲ್ಲ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಮತ್ತು BL2 ಏನು ಮಾಡಿದ್ದೇವೆ ಅವರಿಗೆಲ್ಲ ಮಾಹಿತಿ, ನಾವು ಚುನಾವಣೆ ಸಂದರ್ಭ ಯಾವ ರೀತಿ ಕೆಲಸ ಮಾಡಬೇಕೆಂಬ ಬಗ್ಗೆ ಮಾಹಿತಿಗಳನ್ನು ಕೊಡುವಂಥದ್ದು ಈಗಾಗಲೇ ಪ್ರಕ್ರಿಯೆ ಆಗ್ತಾಯಿದೆ. ಎಲ್ಲದರ ಟೋಟಲಾಗಿ ಹೇಳುವುದಾದರೆ ನಾವು ಚುನಾವಣೆಗೆ ಏನೆಲ್ಲ ಪೂರ್ವ ತಯಾರಿ ಮಾಡಬೇಕು ಅದರನ್ನೆಲ್ಲ ಈಗ ಹಂತ ಹಂತವಾಗಿ ತಯಾರಿಯನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಪ್ರಕಾರ ಈಗ ಹೇಗೆ ಅನಿಸ್ತಾ ಇದೆ ಸರ್, ಉಡುಪಿಯಲ್ಲಿ ಜನರ ಒಲವು ಯಾವ ಪಕ್ಷದ ಕಡೆಗಿದೆ ಅಂತ? ನಾನು ಬರೀ ಉಡುಪಿ ಅಂತ ಹೇಳುವುದಿಲ್ಲ, ಇಡೀ ರಾಜ್ಯದಲ್ಲಿ BJP ವಿರುದ್ಧ ಅಲೆ ಇದೆ. ಮತ್ತು BJP ಭಾಳಷ್ಟು RSS ಇರ್ಬೋದು, BJP ಇರ್ಬೋದು, ಸರ್ವೆ ಮಾಡಿದರೂ ಕೂಡ ಆ ಸರ್ವೆಯಲ್ಲಿ ಕೂಡ ಅವರಿಗೆ ಈ ಬಾರಿ ನಾವು ಅಧಿಕಾರಿಗೆ ಬರುವುದಿಲ್ಲ ಅಂಥೇಳಿ ಸ್ಪಷ್ಟ ಸರ್ವೆಯಲ್ಲಿ ಮಾಹಿತಿ ಹೋಗಿದೆ. ಹಾಗಾಗಿ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಬಹುಮತದಲ್ಲಿ ನಾವು ಬರ್ತೇವೆ ಅಂತ ನಮ್ಮ ಸರ್ವೆ ಕೂಡ ಮಾಡಿದಾಗ ನಮಗೆ ತಿಳಿದಿದೆ. ಹಾಗಾಗಿ 5 ವರ್ಷದಲ್ಲಿ ಅವರು ಏನು ಹೇಳಿದ್ದಾರೆ ಅದರ ತದ್ರ ವಿರುದ್ಧ ನಡ್ಕೊಂಡು ಹೋಗಿದೆ. ಹಾಗಾಗಿ ಜನ BJP ನಂಬುವ ಪರಿಸ್ಥಿತಿಯಲ್ಲಿಲ್ಲ. ಮತ್ತು ಇವತ್ತು ಭಾಳಷ್ಟು ಇಲಾಖೆಗಳಿವೆ, ಅದು ನಗರಸಭೆ ಇರ್ಬೋದು, ಟೌನ್ ಪ್ಲಾನಿಂಗ್ ಪ್ರಾಧಿಕಾರ ಇರ್ಬೋದು, ತಾಲೂಕು ಆಫೀಸ್ ಇರ್ಬೋದು, ಇದೆಲ್ಲ ಈ ಇಲಾಖೆ ಜನರಿಗೆ ನೇರವಾಗಿ ಕೆಲಸ ಮಾಡುವಂಥ ಇಲಾಖೆ. ಇಲ್ಲಿಯೇ ಭಾಳಷ್ಟು ಭ್ರಷ್ಟಾಚಾರ, ಇಡೀ ಸರ್ಕಾರದಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ. ನಮ್ಮ ವಿಪಕ್ಷ ನಾಯಕರು ಮೊನ್ನೆ ಒಂದು ಮಾತನ್ನು ಹೇಳಿದ್ದಾರೆ, ವಿಧಾನಸೌಧದಲ್ಲಿ ಹೀಗೆ ಕಿವಿ ಕೊಟ್ಟು ನೋಡಿದರೆ ಅಲ್ಲಿ ಕೂಡ ಲಂಚ ಲಂಚ ಅಂತೇಳಿ. ಹಾಗೆ ಇಡೀ ಇಲಾಖೆಯಲ್ಲಿ, ಇಡೀ ರಾಜ್ಯದಲ್ಲಿ ಲಂಚದ ಮಯ ಆಗಿದೆ. ಹಾಗಾಗಿ ಬಡ ಜನರು ಇವತ್ತು ಭಾಳಷ್ಟು ಬೇಸತ್ತು ಹೋಗಿದ್ದಾರೆ. ಸಾಕಪ್ಪ BJP ಎಂಬ ಮಟ್ಟಕ್ಕೆ ಜನ ಬೇಸತ್ತು ಹೋಗಿದ್ದಾರೆ. ಸೊ ಇದು ನಮಗೆ ಶ್ರೀರಕ್ಷೆಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಖಂಡಿತವಾಗಿ ಪರಿವರ್ತನೆ ಆಗ್ತದೆ, ಮತ್ತು ನಮಗೆ ಇದರಿಂದ ಲಾಭ ಆಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.
ಸರ್ ಈಗ 5 ವರ್ಷಗಳಲ್ಲಿ ಉಡುಪಿಯಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಮಾತಾಡೋದ್ರೆ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ರಘುಪತಿ ಭಟ್ರು ಏನೆಲ್ಲ ಅಭಿವೃದ್ಧಿಯುತವಾದ ಕಾರ್ಯಗಳನ್ನು ಮಾಡಿದ್ದಾರೆ ಇನ್ನು ಏನು ಪೆಂಡಿಂಗ್ ಉಂಟು ಅವರು ಮಾಡಲಿಕ್ಕೆ ನೋಡಿ ಮಾನ್ಯ ಇಲ್ಲಿಯ ಶಾಸಕರು ಬರೆ ಡಬಲ್ ರೋಡಿನ ಬಗ್ಗೆ ಮಾತ್ರ ಯೋಚನೆ ಮಾಡಿ ಒಂದಷ್ಟು ಡಬಲ್ ರೋಡ್ಗಳನ್ನು ಮಾಡಿದ್ದಾರೆ ಇದು ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ನೇರವಾಗಿ 40% 80% ಕಮಿಷನ್ ಹೊಡಿಲಿಕ್ಕೆ ಆಗ್ತದೆ ಅದು ಬಿಟ್ರೆ ಇವತ್ತು ಆ ಪರ್ಕಲ ಭಾಗದ ರಸ್ತೆ ಇರಬಹುದು ಜನ ಇಷ್ಟು ಕಷ್ಟಪಡ್ತಾ ಇದ್ದಾರೆ ಅದೇ ರೀತಿ ಇಂದ್ರಳ್ಳಿ ರಸ್ತೆ ಇರಬಹುದು ಇಷ್ಟು ಕಷ್ಟದಲ್ಲಿ ಇದ್ದಾರೆ ಬಹಳಷ್ಟು ಆಕ್ಸಿಡೆಂಟ್ಗಳು ಆಗಿದೆ ಸೋ ಇದರ ಬಗ್ಗೆ ಕಿಂಚಿತ್ತು ಕೂಡ ಚಿಂತನೆ ಮಾಡದ ರಘುಪತಿ ಭಟ್ರು ಮತ್ತೆ ಇಲ್ಲಿ ದಿನಕ್ಕೆ ಒಂದು ಹೆಣ ಬೀಳ್ತದೆ ಮಲ್ಪೆ ಬಂದರಿನೊಳಗೆ ಪ್ರೇಷ ಅದರದ ಹೂಲ್ ತಿಗಿಯದೆ ಇಷ್ಟು ಬಹಳಷ್ಟು ಜನ ಸಂಕಷ್ಟದಲ್ಲಿ ಹಾಗೆ ಇವತ್ತು ಕೃಷಿಕರು ಇರಬಹುದು ಮೀನುಗಾರರು ಇರಬಹುದು ಅಥವಾ ಬಡ ಜನರು ಇರಬಹುದು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಬೆಲೆ ಏರಿಕೆ ಡೀಸೆಲ್ ಪೆಟ್ರೋಲ್ ಗ್ಯಾಸ್ ಸೀಮೆಎಣ್ಣೆ ಇವತ್ತು ಕರೆಂಟ್ ಬಿಲ್ ಜಾಸ್ತಿ ಮಾಡುವಂತದ್ದು ನಿರಂತರವಾಗಿ ಸರ್ಕಾರ ಮತ್ತೆ ಇಲ್ಲಿಯ 6 ಜನ 5 ಜನ ಶಾಸಕರು ಸಂಸದರು ಯಾವುದೇ ರೀತಿಯ ಜನಪರ ಕೆಲಸ ಮಾಡಲಿಲ್ಲ ಬರೇ ಎಲ್ಲಿ ಕಮಿಷನ್ ಸಿಗ್ತದೆ ಆ ವರ್ಕ್ ಅನ್ನು ನೀಟ್ ಆಗಿ ಮಾಡಿದ್ದಾರೆ ಬಿಟ್ರೆ ಸಂಪೂರ್ಣವಾಗಿ ಜಿಲ್ಲೆಯಲ್ಲಿ ಇವರು ಜನರ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಬಯಸುತ್ತೇನೆ ಇನ್ನೊಂದು ವಿಷಯದ ಬಗ್ಗೆ ನಾನು ಮಾತಾಡಬೇಕು ಸಂತೆಕಟ್ಟೆಯಲ್ಲಿ ಈಗ ಒಂದು ಕೆಲಸ ನಡೆಯತಾ ಇದೆ ಸೋ ಅಲ್ಲಿ ತುಂಬಾ ಜನರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಸೋ ಇದರ ಬಗ್ಗೆ ತಾವೇನ್ ಹೇಳ್ತೀರಾ ನೋಡಿ ಇವತ್ತು ಅವೈಜ್ಞಾನಿಕ ಹೈವೇಗಳು ಇವತ್ತು ಸಂಸದರು ಒಮ್ಮೆ ಗುದ್ದಲಿ ಪೂಜೆ ಮಾಡೋದು ಇನ್ನು ಶಾಸಕರು ಅದನ್ನು ಬಂದ್ ಮಾಡಿಸೋದು ಇಂತದ್ದು ಅನೇಕ ಅವೈಜ್ಞಾನಿಗಳು ಹೈವೇ ಮಾಡುವಂತದ್ದು ಇವತ್ತು ಬಹಳಷ್ಟು ಇವತ್ತು ಬಂದರಿದ ಕೆಲಸ ಇರಬಹುದು ಇವತ್ತು ನೋಡಿ ಮಲ್ಪೆಯಲ್ಲಿ ಮೀನುಗಾರರು ಮೀನು ಇದ್ದರೂ ಕೂಡ ಇವತ್ತು ಸೀಮೆಯನ್ನು ಕೊಡಲಿಕ್ಕೆ ಆಗದ ಬಹಳಷ್ಟು ಮೀನುಗಾರರು ಪ್ರತಿಭಟನೆ ಮಾಡಿದ್ದಾರೆ ಅನೇಕ ವಿಧದಲ್ಲಿ ಇವರು ಜನರ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ ಖಂಡಿತವಾಗಿ ಹೇಳ್ತೇನೆ ಜಿಲ್ಲೆಯಲ್ಲಿ ಇರಬಹುದು ರಾಜ್ಯದಲ್ಲಿ ಇರಬಹುದು ಸ್ಪಷ್ಟವಾದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರ್ತದೆ ಅದೇ ರೀತಿ ಸರ್ ತಾವು ಕೂಡ ಈ ಬಾರಿ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಒಬ್ಬರಾಗಿದ್ರಿ ಸೋ ತಾವು ಏನೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ರಿ ಸರ್ ಇಷ್ಟು ತನಕ ನಾನು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಪಕ್ಷ ಬಯಸಿದ್ರೆ ಅಥವಾ ಪಕ್ಷ ನಮಗೆ ಕೊಟ್ಟರೆ ಖಂಡಿತವಾಗಿಯೂ ಬ್ರಹ್ಮಾವರ ಬ್ಲಾಕ್ ಇರಬಹುದು ಉಡುಪಿ ಬ್ಲಾಕ್ ಅಲ್ಲಿ ನಾನು ಒಮ್ಮೆ ಬಹಳಷ್ಟು ಸಂಚಾರದಲ್ಲಿದ್ದೇನೆ ಮತ್ತೆ ನಮ್ಮ ಕೈಯಲ್ಲಿ ಎಷ್ಟು ಆಗ್ತದೆ ಬಡ ಜನರ ಕಣ್ಣೀರು ಒರೆಸುವಂತ ಕೆಲಸ ಅಥವಾ ವಿರೋಧ ಪಕ್ಷದಲ್ಲಿ ನಗರಸಭೆಯಲ್ಲಿ ವಿರೋಧ ಪಕ್ಷ ಸ್ಥಾನದಲ್ಲಿದ್ದಾರೆ ಯಾವುದೆಲ್ಲ ವಿರೋಧ ಮಾಡಬೇಕು ಯಾವುದೆಲ್ಲ ಬಿಜೆಪಿಯವರು ತಪ್ಪು ಮಾಡ್ತಾರೆ ಅಂಥದ್ದನ್ನು ಕಡಾಖಂಡಿತವಾಗಿ ವಿರೋಧ ಮಾಡುವಂಥದ್ದು ಚಾಕೆ ಚಕ್ಯತೆ ನಾನು ಇಟ್ಕೊಂಡಿದ್ದೇನೆ ಹಾಗಾಗಿ ಪಕ್ಷ ನಮ್ಮನ್ನು ಬಯಸಿದರೆ ಖಂಡಿತವಾಗಿ ನನಗೆ ಆತ್ಮವಿಶ್ವಾಸ ಇದೆ ನನ್ನ ಪರವಾಗಿ ನಮ್ಮ ಹೈಕಮಾಂಡ್ ನಿರೀಕ್ಷೆಯನ್ನು ಮಾಡ್ತಾರೆ ಅಥವಾ ನನ್ನ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಾರೆ ಎಂಬ ಆತ್ಮವಿಶ್ವಾಸ ನನಗಿದೆ ಒಂದು ವೇಳೆ ಪಕ್ಷ ಯಾರನ್ನು ಕೊಟ್ಟರು ಅಂತಿಮ ಸಂದರ್ಭದಲ್ಲಿ ಪಕ್ಷ ಯಾರನ್ನು ಕೊಟ್ಟರು ನಾನು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಖಂಡಿತವಾಗಿ ಕೆಲಸವನ್ನು ಮಾಡ್ತೇನೆ ಎಲೆಕ್ಷನ್ ಅದ ಎಂಕಲ್ ಬೆನ್ಪಿನಿ ಎಂಕಲ್ ತಿನ್ಪಿನಿ ಆಗಲೇ ಎಂಕಲ್ ಓಟ್ ಪಾಡಿನೇಟ್ ಆಗಲು ಹೋದ ಮಿತ್ತು ಪುಲ್ಲುದು ಕಾನು ಆಗಲ್ಲ ಕಾನೂನು ತೋಜವನು ಎಂಕಲ್ ದಾಯಪ್ಪ ನೋಡು ಎಂಕಲ್ ಇಷ್ಟ ಮಾತ್ರ ಎಂಕಲ್ ಓಟ್ ಪಾಡಿನತ್ತೆ ಇದ್ರೆ ದಾಯಪಾಡೋಡು ಓಟ್ ಎಂಕಲ್ ಇದು ಈತ ಮಲ್ಲ ರೋಡ್ ಮಲ್ಪನಗಾಗಲೇಗ ಫಸ್ಟ್ ಡೇ ಮಲ್ಪೋಡು ಬಂದು ಗೊತ್ತಿತ್ತು ಜಾ ಇಸದಾಯಗ ಲಕ್ಕದೇರು ಎಂಕಲೆ ಮುಲ್ ಬೇರದಂತಿನಕ್ಕ ಮಲ್ಪರೇಗ ಎಂಕಲ್ ಎರೆಗೆ ಇಷ್ಟ ಅಣಗಲೇ ಓಟು ಪಾಡು ಓಟ್ ಪಾಡ್ಜಿಡ್ಲ ನಡಪುಣ ಎಂಕಲ್ ಬೆನ್ಪಿನ ಎಂಕಲ್ ತಿನ್ಮಿನಿ ಓಟ್ ಪಾಡ್ಜಿಡದ ಆದಾಪುಂಡು ಹಾಂ ರಾಜಕಾರಣಿದಾಗ ಮಲ್ಪುಲ್ಲಾತೆ ಓಟು ಕೇಂದ್ರ ಬತ್ತಿನಾಗಲು ಮಲ್ಪುಲ್ಲಾತೆ 5 ವರ್ಷದಲ್ಲಿ ಉಡುಪಿಯಲ್ಲಿ ಶಾಸಕರು ಒಳ್ಳೆ ಕೆಲಸ ಮಾಡಿದ್ರಾ ಯಾವ್ದು ಅದು ಅವರಿಗೆ ಗೊತ್ತುಂಟಲ್ಲ ಮಾಡಿದವರಿಗೆ ಗೊತ್ತಿಲ್ವಾ ಒಳ್ಳೇದು ಮಾಡುವವರಿಗೆ ಒಳ್ಳೇದಾಗ್ತದೆ ಕೆಟ್ಟದ್ದು ಮಾಡಿದವರಿಗೆ ಕೆಟ್ಟದಾಗ್ತದೆ ಎಂತ ಮಾಡ್ಲಿಕ್ಕೆ ಆಗ್ತದೆ ಅದು ನಮ್ಮಂಥವ್ರು ಹೋಗಿ ಮಾತಾಡಿದರೆ ಎಂತ ರಿಪ್ಲೈ ಇಲ್ಲ ಅದು ಅದಕ್ಕೆ ಬೇಡ ನಾವು ಎಂತ ಓಟ್ ಹಾಕುದೇ ಇಲ್ಲ ಅಂತ ಕೂತ್ಕೊಂಡದ್ದು ಈ ಸಲ ನಮಗೆ ಒಂದು ಮಾಡಿ ಕೊಟ್ಟಿದ್ದಾರೆ ರಘುಪತಿ ಭಟ್ ಅದಕ್ಕೋಸ್ಕರ ಒಂದು ಓಟ್ ಹಾಕಬೇಕಾಗ್ತದೆ ಅವರಿಗೆ ನಮಗೆ ಬಿಸಿಲಲ್ಲಿ ಇದ್ದವರನ್ನು ನೆರಳಿಗೆ ತಂದು ಹಾಕಿದ್ದಾರಲ್ಲ ಅದಕ್ಕೆ ಒಂದು ಓಟ್ ಹಾಕು ಅಂತ ಇದ್ದೇವೆ ಕರೆಂಟ್ ವ್ಯವಸ್ಥೆ ಆಯಿತು ನೀರಿದ್ದು ನೀರಿಗೆಲ್ಲ ಲೆಟರ್ ಕೊಟ್ಟಿದ್ದೇವೆ ನಾವು ನಿನ್ನೆ ನೀರಿನವರು ಕೂಡ ನಗರಸಭೆಯವರು ಫೋನ್ ಮಾಡಿ ಹೇಳಿದ್ದಾರೆ ಅದು ಹಾಕ್ತೇವೆ ಕರೆಂಟ್ ನೀರಿದ್ದು ಕೂಡ ಹಾಕ್ತೇವೆ ಅಂತೇಳಿ ಮತ್ತು ಇದು ಎಂಥ ಪ್ರಾಬ್ಲಮ್ ಅಂದರೆ ನಮಗೆ ಜಾಗ ಕೂಡ ಸಾಕಾಗುವುದಿಲ್ಲ ನಾವು ಸುಮಾರು ಮಂದಿ ಇದ್ದೇವೆ ಅದು ಇಲ್ಲಿ ಜಾಗದ ವ್ಯವಸ್ಥೆನೂ ಇಲ್ಲ ಭಟ್ರು ಒಂದು ಇಷ್ಟೊಂದು ಮಾಡಿಕೊಟ್ರು ಅವ್ರಿಗೆ ತುಂಬ ಟ್ಯಾಂಕ್ಸ್ ಅಂತ ಹೇಳಲಿಕ್ಕೆ ನಾನು ಇದು ಮಾಡ್ತೇನೆ ಅದು ಅಷ್ಟೊಂದು ಒಳ್ಳೆ ಮಾಡಿದ್ದಾರೆ ಮತ್ತು ಇದು ಇವ್ರದ್ದು ಒಂದು ಸ್ವಲ್ಪ ಬಿಲ್ಡಿಂಗ್ ಅವರು ಯಾವಾಗಲೂ ನಮಗೆ ಪ್ರಾಬ್ಲಮ್ ಕೊಡ್ತಾರೆ ಮತ್ತು ಇಲ್ಲಿದ್ದು ಜನ ಇಲ್ಲಿ ಮಾರ್ಕೆಟ್ ಬಂದು ಕೂತ ನಂತರ 2-3 ಜನಕ್ಕೆ ತುಂಬ ಸೀರಿಯಸ್ ಆಯಿತು ಇಲ್ಲಿ ಯಾಕೆ ಹೇಗೆ ಆಗ್ತದೆ ಏನಾಗ್ತದೆ ಅಂತೇಳಿ ಗೊತ್ತಿಲ್ಲ ಹೌದು ಅದೇ ನಮಗೆ ಒಂದು ಒಳ್ಳೆಯ ಒಂದು ಬೇರೆ ಕಡೆಯಲ್ಲಿ ನಮಗೆ ಇಲ್ಲೇ ವಠಾರದಲ್ಲಿ ಒಳ್ಳೆಯ ಒಂದು ಜಾಗ ಸಿಕ್ಕಿದರೆ ನಮಗೆ ಅಂತೇಳಿ ಒಂದು 10 ಜನ ಕೂತ್ಕೊಳ್ಳುವಷ್ಟು ಅವರು ವ್ಯವಸ್ಥೆ ಮಾಡಿಕೊಟ್ರೆ ಸಾಕು ಶಾಸಕರ ಹತ್ರ ಕೇಳೋದು ನಾನು ಅಷ್ಟೇ
ಒಂದೊಂದು ಒಳ್ಳೆ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ನಮ್ಗೆ ಅಷ್ಟೇ ಸಾಕು. ನಾವು ಬಂದಷ್ಟು ದಿನ ನಾವು ಮೀನು ಮಾರಿ ನಮ್ಮ ಮಕ್ಕಳದ್ದು ಜೀವನ ಮಾಡ್ತೇವೆ ನಾವು. ಸರ್, ಈ ಬಾರಿ ಉಡುಪಿಯಲ್ಲಿ ಯಾವ ಪಕ್ಷ ಬರಬೇಕು? ನಮಗೆ ಉಡುಪಿಯಲ್ಲಿ BJP ಬಂದರೆ ಒಳ್ಳೇದು, BJP ಬರಬೇಕು. BJPಯಿಂದ ಯಾರು ನಿಲ್ಬೇಕು ನಿಮಗೆ? BJPಯಿಂದ ಯಾರು ಭಟ್ರ ರಘುಪತಿ ಭಟ್ರ ಇದ್ರಲ್ಲ, ಅವ್ರೇನಿದ್ರು ಒಳ್ಳೇದು. ಅವರೀಗ 5 ವರ್ಷದಲ್ಲಿ ಒಳ್ಳೆ ಕೆಲಸ ಮಾಡಿದ್ರ ನಿಮಗೆಲ್ಲ? ರೋಡ್ ಬಗ್ಗೆ ಮತ್ತು ಕೆಲವೆಲ್ಲ ಇದೆಲ್ಲ ಇದು ಮಾಡಿದ್ದಾರೆ, ಕೆಲ ಫೆಸಿಲಿಟಿ ಕೊಡುವಂಥದ್ದು ಅದೆಲ್ಲ ಮಾಡ್ತಾ ಇದ್ದಾರೆ. ಪ್ರತಿ ಬಾರಿಯೂ ಅಂದರೆ 3 ಸಲ ರಘುಪತಿ ಭಟ್ ಅವರು ವಿನ್ ಆಗಿದ್ದರು. ಸೊ ಈ ಬಾರಿ ಏನಾದರೂ ಬೇರೆಯವರು ನಿತ್ರೆ ಓಟ್ ಹಾಕ್ತೀರಾ ಅವರಿಗೆ? ಬೇರೆಯವ್ರು ನಿತ್ರೆ ಇಲ್ಲ. ನಿಮಗೆ BJP ಬರಬೇಕು, ರಘುಪತಿ ಭಟ್ ಅವರು ನಿಲ್ಬೇಕು? ಬೇರೆ BJPಯಲ್ಲಿ ಬೇರೆ ನಿಂತರು ಸಹ ನಾವು BJPಗೆ ಓಟ್ ಹಾಕುದು, ನಮ್ಮದು ಪಕ್ಕ BJP, ಚೇಂಜ್ ಆಗೋದಿಲ್ಲ. ಸರ್, ಈ ಬಾರಿ ಎಲೆಕ್ಷನ್ ಬರ್ತಾ ಇದೆ, ತಮ್ಮ ಪ್ರಕಾರ ಉಡುಪಿಯಲ್ಲಿ ಯಾವ ಪಕ್ಷ ಬರಬೇಕು? BJPನೇ ಬರಬೇಕು, ಯಾಕಂದರೆ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ, ಎಲ್ಲ ಎಲ್ಲ ಇದರಲ್ಲೂ ಒಳ್ಳೆ ಒಂದು ಕಾರ್ಯ ಇದು ಮಾಡಿದ್ದಾರೆ ಅವರು. ಹಾಗಾಗಿ BJP ಬಂದರೆ ಅಭಿವೃದ್ಧಿ ಆಗ್ಬೋದು, ಮತ್ತು ಅದು ಬಿಟ್ಟು ಮತ್ತು ಬೇರೆ ಯಾವುದೇ ಪಕ್ಷ ಬಂದರೂ ಅದ್ರ ಮೇಲೆ ನಮಗೆ ನಂಬಿಕೆ ಇಲ್ಲ. ಯಾಕೆ ನಂಬಿಕೆ ಇಲ್ಲ? ಕಾಂಗ್ರೆಸ್ ಅವರು ಬಂದರೆ ಅವರು ಅಭಿವೃದ್ಧಿ ಮಾಡೋದಿಲ್ವಾ? ಅಭಿವೃದ್ಧಿ ಮಾಡಿದ್ದಾರೆ, ಅವರು ಏನು ಮಾಡಿದ್ದಾರೆ 70 ವರ್ಷದಿಂದ ಮಾಡಿದ್ದನ್ನು ಇವರು 7-8 ವರ್ಷದ ಒಳಗೆ 70 ವರ್ಷದವರೆಗೆ ಒಳಗೆ ಮಾಡಬೇಕಾಗಿದ್ದನ್ನು ಇವರು 7 ವರ್ಷದೊಳಗೆ ಮಾಡಿದ್ದಾರೆ. 70 ವರ್ಷದಿಂದ ಏನು ಅಭಿವೃದ್ಧಿ ಮಾಡಿದ್ದಾರೆ? ಅವರವರು ಅಭಿವೃದ್ಧಿ ಆಗಿದ್ದಾರೆ ಹೊರತು ಬೇರೆ ಯಾರಿಗೂ ಅಭಿವೃದ್ಧಿ ಮಾಡಲಿಲ್ಲ ಅವರು. ಈಗ ಏನಾದರೂ ಅವರು ಅಕ್ಕಿ ಕೊಟ್ಟಿದ್ದೇನೆ, ಅದು ಕೊಟ್ಟಿದ್ದೇನೆ, ಇದು ಕೊಟ್ಟಿದ್ದೇನೆ ಅಂತೇಳಿ ನಮ್ಮ ಹಣನೇ ತೆಗೆದು ನಮಗೆ ಕೊಟ್ಟಿದ್ದು ಬಿಟ್ಟರೆ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿದ್ದು ಬಿಟ್ಟರೆ ಅವರು ಮತ್ತೇನು ಇದು ಮಾಡಿದ್ದೇನು ಇಲ್ಲ. ಈಗ ಅಂದರೆ ನಮಗೆ ಎಲ್ಲ ರೀತಿಯಿಂದನೂ ಒಳ್ಳೆ ಅನುಕೂಲ, ಎಲ್ಲದೂ ಎಲ್ಲಿ ಒಂದು ಆಫೀಸಿಗೆ ಹೋಗಲಿ ಏನೇ ಹೋಗಲಿ ಯಾವುದೇ ಒಂದು ಕೆಲಸ ಆದರೂ ಈಗ ಒಳ್ಳೆ ರೀತಿಯಿಂದ ನಡೀತಾ ಉಂಟು. ಅದು ಮತ್ತು ಪುನಃ ನಮಗೆ ಮೊದಲಿನ ಸ್ಥಿತಿ ಬೇಕಂದರೆ ನಾವು BJPಗೆ ಓಟ್ ಹಾಕದೇ ಇದ್ದರೆ ಅದೇ ಥರ ಆಗ್ತದೆ, ಬಿಟ್ಟರೆ ಬೇರೆ ಏನೂ ಆಗೋದಿಲ್ಲ. ಉಡುಪಿಯಲ್ಲಿ ಯಾರು ನಿಮಗೆ ಶಾಸಕರಾಗಬೇಕು? ನಮಗೆ ರಘುಪತಿ ಭಟ್ರೆ ಶಾಸಕರಾಗಬೇಕು, ಯಾಕಂದರೆ ಒಂದು ಹೇಳಿದ್ದನ್ನು ಒಂದು ಕೇಳಿದಂಥ ಒಂದು ತಾಳ್ಮೆ ಉಂಟು ಅವರಲ್ಲಿ. ಮತ್ತೀಗ ನಾವು ಹೋಗಿ ಇದು ಮಾಡಿದ್ರೆ ಸಾಮಾನ್ಯ ಮನುಷ್ಯರು ಹೋದರು ಅವರು ಮತ್ತು ಶ್ರೀನಿವಾಸ ಪೂಜಾರರು ಅವ್ರ ಹತ್ರ ಎಲ್ಲ ಮಾತಾಡ್ಬೋದು, ನಮ್ಮನ್ನು ನೋಡಿದ್ರೆ ಒಂದು ಥರ ಒಂದು ಪ್ರೀತಿಯಿಂದ ಮನೆ ಮಕ್ಕಳ ಥರ ಬಂದು ಮಾತಾಡ್ತಾರೆ ಅವರು. ಹಾಂ, ಓಟ್ ನಾನು ಬೆಲೆ ಕೊಡೋದೇ ಇಲ್ಲ, ನನ್ನ ಓಟ್ ತೆಗೆದು ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ, ಕೈ ಮುಗಿದುಕೊಂಡು ಬರ್ತಾರೆ ಎಲ್ಲ ಮಾಡ್ತೇನೆ ಅಂತೇಳಿ. ಮತ್ತು ನಾವು ಹೋಗಿ ತಮ್ಮ ಹಾಕಬೇಕು ಅವರು ಈ ಗೊತ್ತಿಗೆ ಒಬ್ಬರು ಖಾಲಿ ಇರಲಿಲ್ಲ, ಕೌನ್ಸಿಲರ್ ಮಂಜುಳ ಅವ್ರು ಈ ಗೊತ್ತಿಗೆ ಖಾಲಿ ಇರಲಿಲ್ಲ, ಕೈ ಮುಗಿದು ಬಂದಿದ್ದಾರೆ ಓಟ್ ಹಾಕಲಿಕ್ಕೆ. ಹಾಂ, ಈಗ ಯಾಕೆ ನಮ್ಮ ಯಾಕೆ ಭಂಗ ಮಾಡಬೇಕು? ನಾವು ರೆಡಿ ಇದ್ದೇವೆ ಕೊಡಲಿಕ್ಕೆ, ಅವಳೇ ಬರಲಿಲ್ಲ ನಾವು ಯಾಕೆ ಕೊಡಬೇಕು? ಯಾಕೆ ನಾಳೆಗೆ ಒಂದಕ್ಕೆ ಹೇಳೋಕ್ಕೆ ನಮ್ಮನ್ನು ಕಷ್ಟ ಕೊಡಬಾರ್ದು, ಒಂದೇ ಇಲ್ಲ ಅಂತೇಳಿ ಇಲ್ಲ ಮಾಡಿ ಇದೆಯಲ್ಲ ನಮ್ಮನ್ನು ಹೊಂಡದಲ್ಲಿ ಉಗಿಬೇಡಿ, ನಾವು ಬಗ್ಗದಲ್ಲಿ ಇಲ್ಲದೆ ಇದ್ದೇವೆ ಮನೆಯಲ್ಲಿ, ಅಂಗಡಿ ಮಾಡಿ ಕೊಟ್ಟಿದ್ದಾರೆ ಬಾಡಿಗೆ ತಗೊಳ್ತಾರೆ, ಈಗ ಒಂದು ವ್ಯವಸ್ಥೆ ಮಾಡಿ ಕೊಡೋದಿಲ್ಲ, ಈಗ ಒಂದು ಜನ ಬರೋದಿಲ್ಲ, ನಾನು ಒಬ್ಬರು ಕೂತ್ಕೊಳ್ಳೋದ ಅವ್ರು ಹಣ ಬಿಡ್ತಾರ ಇಲ್ಲ, ಕೊರೋನಾದಲ್ಲಿ ಅರ್ಧ ಹೋಯ್ತು ನಮ್ಮದು. ಈಗ ಇದೊಂದು ದೊಡ್ಡ ಕಾಯಿಲೆ ಎಂತ ಹೇಳೋದು ಗೌರ್ಮೆಂಟ್, ಗೌರ್ಮೆಂಟ್ 10-9 ನಾನು ಹೇಳ್ತೀನಿ, ನನಗೆ ಇದಕ್ಕಿಲ್ಲ ನಾಳೆ ಕೊಂದರೆ ಅಡ್ಡಿಲ್ಲ ನನ್ನ ಯಾರು ಸಹ. ಹಾಂ, ಇದು ಬೋರ್ಡ್ ಹಾಕಿದ್ದಾರೆ ಎಲ್ಲಿ ಕೋರ್ಟಿನಲ್ಲಿ, ಬೋರ್ಡ್ ಮಾತ್ರ ಓದಬೇಕು, ಅಲ್ಲಿ ದುಡ್ಡಿದ್ದು ಅಪ್ಪನ ಕರೆಯವರು ಜಡ್ಜರಾಗಲಿ ವಕೀಲರಾಗಲಿ, ನನಗೆ ಒಂದು ಸರ್ತಿ ಜಾಗ ಇಲ್ಲ, ನನ್ನೊಂದು ಜಾಗ ಎಲ್ಲ ದುಡ್ಡಿದ್ದವನಿಗೆ ಕೊಟ್ಟಿದ್ದಾರೆ. ನಾನಿನ್ನು ಯಾರು ಯಾರು ಇದ್ದಾರೆ ಇಲ್ಲಿ ಬೂಲಕದಲ್ಲಿ ಒಂದು ಸರ್ತಿ ಜಾಗ ಇಲ್ಲ, 13 ಎಕರೆ ಅಪ್ಪನದು, 33 ಹುಟ್ಟಿಗಳು ತಾಯಿಯದು, ಎಲ್ಲ ನನ್ನ ಸಂಬಂಧಿರು ನನ್ನ ಹಾದಿ ಹಾಕಿದ್ದಾರೆ ಅಂತ ನಾನು ಬದುಕುತ್ತೇನೆ ಭೂಮಿ ತಾಯಿ ಆಶೀರ್ವಾದದಿಂದ. ಹಾಂ, ನನ್ನನ್ನು ಬದುಕಲಿಕ್ಕೆ ಬಿಡೋದಿಲ್ಲ, ಇವರು ದೊಡ್ಡ ಗ್ಯಾಂಗ್ ಆಗಿ ಹೋಯ್ತಲ್ಲ. ವೀಕ್ಷಕರು, ಈಗ ನಮ್ಮ ಜೊತೆ ವಿಜಯ್ ಕುಮಾರ್ ಕೊಡುವೂರು ಅವರಿದ್ದಾರೆ, ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಸ್ವಾಗತ. ಹೇಗಿದ್ದೀರಾ ಸರ್? ಆರಾಮ್. ತೊಂದರೆ, ಚುನಾವಣೆ ಹತ್ರ ಬರ್ತಾ ಇದೆ, ಸಿದ್ಧತೆಗಳು ಜೋರಾಗಿದೆ, ಸೊ ತಾವು ಏನೆಲ್ಲ ಸಿದ್ಧತೆಗಳನ್ನು ಮಾಡ್ತಾ ಇದ್ದೀರಾ? ನಮ್ಮದು ಚುನಾವಣೆಗೋಸ್ಕರ ಪ್ರತ್ಯೇಕವಾದಂತಹ ಸಿದ್ಧತೆ ಅಂತ ಏನಿಲ್ಲ. ಉದಾಹರಣೆಗೆ ನಾವೇನು ಇದುವರೆಗೆ ನಗರಸಭಾ ಸದಸ್ಯನ ಜವಾಬ್ದಾರಿ ಇಟ್ಕೊಂಡು ಕೆಲಸ ಮಾಡಿರುವಂಥದ್ದಾಗಿದೆ, ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಬಿಟ್ಟರೆ ಚುನಾವಣೆಗೋಸ್ಕರ ಪ್ರತ್ಯೇಕವಾದಂಥ ಸಿದ್ಧತೆ ಅಂತ ಇಲ್ಲ ಅಂತ ಅನಿಸ್ತಾ ಇದೆ ನಮಗೆ. ಸರ್, ನಗರಸಭಾ ಸದಸ್ಯರಾಗಿ ಹಲವಾರು ಕಾರ್ಯಗಳನ್ನು ನೀವು ಮಾಡಿದ್ದೀರಾ, ಸೊ ಅಭಿವೃದ್ಧಿಯುತವಾದ ಕಾರ್ಯಗಳನ್ನು. ಸೊ ಮತ್ತೆ ಈಗ ನಿಮ್ಮ ಅಭಿಮಾನಿ ಬಳಗದವರು ಕೂಡ ಯಾಕಂದ್ರೆ ಒಂದು ಕಡೆ ಹೇಳ್ತಾ ಇದ್ದಾರೆ ವಿಜಯ್ ಕುಮಾರ್ ಕೊಡುವರು ಅವರಿಗೆ ಈ ಸಲ ಟಿಕೆಟ್ ಸಿಗಬೇಕು, ಅವರು ಸ್ಪರ್ಧೆಗೆ ಭಾಗವಹಿಸಬೇಕು ಅನ್ನುವಂಥದ್ದು ಉಡುಪಿಯಲ್ಲಿ. ಸೊ ತಾವು ಏನು ಹೇಳ್ತೀರಾ ಸರ್ ಈ ಬಗ್ಗೆ, ತಮಗೂ ಕೂಡ ಒಂದು ಆಸೆ ಇದೆಯಾ ತಮಗೂ ಟಿಕೆಟ್ ಸಿಗಬೇಕು ಅನ್ನುವಂಥದ್ದು? ಒಂದೇದೇನೆಂದರೆ ಕೊಡವರಲ್ಲಿ ಆಗಿರುವಂಥ ಏನು
ಕಾರ್ಯ ಏನಿದೆ ಅದು ಕೇವಲ ವಿಜಯ ಕೊಡವೂರಿಂದ ಮಾತ್ರ ಅಲ್ಲ, ಬದಲಾಗಿ ಪಕ್ಷದ ಹಿರಿಯದ ಮಾರ್ಗದರ್ಶನ ಮತ್ತು ನಮ್ಮ ಕೊಡವೂರಿನ ಕಾರ್ಯಕರ್ತರಿಂದ ಆಗಿದೆ ಅನ್ನೋದು ಒಂದು. ಎರಡನೇದ್ದು ನೀವು ಹೇಳಿರುವಂಥದ್ದು ಟಿಕೆಟ್ನ ಬಗ್ಗೆ ನಮ್ಮ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಅನ್ನೋದು, ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು ಸತ್ಯ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ನನಗೂ ಕೆಲವು ಮಾಧ್ಯಮದಲ್ಲಿ ಬರುವಂಥ ಏನು ಇದು ಸೋಷಿಯಲ್ ಮಾಧ್ಯಮದಲ್ಲಿ ಬರುವಂಥದ್ದು ಗಮನಿಸ್ತಾ ಇದ್ದೀನಿ, ಹೌದು ಅಂತ ಅನ್ನಿಸ್ತಾ ಇದೆ. ಅಭಿಮಾನಿಗಳು ಅವರವರ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ. ಈಗ ಉದಾಹರಣೆ, ಕೆಲವರು ನಮಗೆ ಬೈಯುವವರು ಇದ್ದಾರೆ, ಕೆಲವರು ನಮ್ಮನ್ನು ಹೊಗಳುವವರು ಇದ್ದಾರೆ, ಅದು ಅವರ ಒಂದು ಭಾವನೆಗೆ ಬಿಟ್ಟಿರುವಂಥ ವಿಚಾರ. ಆದ್ದರಿಂದ ನಾನು ಹೇಳಿರುವಂಥದ್ದು ಏನಂದರೆ, ಅಭಿಮಾನಿಗಳು ನನ್ನನ್ನು ಆ ಸ್ಥಾನದಲ್ಲಿ ಇಟ್ಟಿದ್ದಾರೆ ನೋಡಿ, ಅದಕ್ಕೆ ನಾನು ಮೊದಲು ಆ ಅಭಿಮಾನಿಗಳಿಗೆ ನಾನು ವಂದಿಸ್ತೇನೆ. ಯಾಕೆಂದರೆ ನಾನು ನಿಜವಾಗಿಯೂ ನಗರಸಭೆ ಚುನಾವಣೆ ಸ್ಪರ್ಧಿಸುವಾಗ ಅದಾದ ಮೇಲೆ ಒಂದು ಹೇಳಿರುವಾಗಲೂ ಹೇಳಿದೆ, ನಾನು ಡೊನೇಷನ್ ಕೊಡುವಂಥ ಸ್ಥಿತಿಯಲ್ಲಿ ಇಲ್ಲ, ನಾನು ಕೆಲಸ ಮಾಡ್ತೀನಿ, ಸಮಯ ಕೊಡ್ತೀನಿ ಅಂತ ಹೇಳಿದಾಗ ನನ್ನನ್ನು ಒಪ್ಪಿಕೊಂಡು ಅಪ್ಪಿಕೊಂಡು ನನಗೆ ಅದಷ್ಟು ಮಟ್ಟಕ್ಕೆ ತಗೊಂಡೋಗಿದ್ದಾರೆ ಅಂತ ಆದರೆ ನನ್ನ ಅಭಿಮಾನಿಗಳಿಗೆ ಒಂದು ಸ್ವಲ್ಪ ಮಟ್ಟಿಗಾದರೂ ನಾನು ಒಳ್ಳೆಯ ಕೆಲಸ ಆಗಿದೆ ಅಂತ ನನಗೆ ಅವರ ಪ್ರತಿಕ್ರಿಯೆಯಿಂದ ಗೊತ್ತಾಗ್ತಾ ಇದೆ. ಆದ್ದರಿಂದ ನಾನು ಅಭಿಮಾನಿಗಳಿಗೆ ಚಿರಋಣಿ, ಇದೇ ರೀತಿ ನಾನು ಕೆಲಸ ಮಾಡ್ತೀನಿ. ಯಾವುದೇ ನಮಗೆ ಬಿಂದಿನ ಜವಾಬ್ದಾರಿ ಸಿಕ್ಕಿದೆ ಸಿಕ್ಕದೇ ಇರಲಿ, ನಾನು ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ, ಅದೇ ಸಮಾಜಕ್ಕೋಸ್ಕರ ಮುಂದಿನ ಕೆಲಸವನ್ನು ನಾನು ಮಾಡ್ತೀನಿ ಅನ್ನೋದು ಎರಡನೇ ಪ್ರಶ್ನೆಗೆ ಉತ್ತರ ಅಂತ ಅನಿಸ್ತೇನೆ. ಮೂರನೇದು, ಚುನಾವಣೆಯ ದೃಷ್ಟಿಯನ್ನು ಕಣ್ಮುಂದೆ ಇಟ್ಟುಕೊಂಡ್ರೆ ಇದು ಚುನಾವಣೆ ಇರುವಂಥದ್ದು ಏನಂದರೆ, ನಮ್ಮ ಪಕ್ಷ ಈಗ ಗೆಲ್ಲಬೇಕು ಅನ್ನೋದು ಮೊದಲನೇ ಆದ್ಯತೆ ಇರುವಂಥದ್ದು. ಬಿ ಜೆ ಪಿ ಗೆಲ್ಲಲೇಬೇಕು. ಅದು ಯಾತಕ್ಕೋಸ್ಕರ ಅಂದರೆ, ಈ ದೇಶ, ಈ ಧರ್ಮ, ಈ ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕು ಅಂತಾದರೆ ನಮಗೆ ಬಿ ಜೆ ಪಿ ಪಕ್ಷದ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ನಾವು ಆ ಪಕ್ಷದಲ್ಲಿದ್ದೀವಿ, ಅದು ನನ್ನ ಭಾಗ್ಯ ಅಂತ ಅನ್ಸ್ಕೊಳ್ತೀನಿ. ಆದ್ದರಿಂದ ಆ ಪಕ್ಷ ಗೆಲ್ಲಲೇಬೇಕು, ಅದೆಲ್ಲ ಪ್ರಶ್ನೆ ಇಲ್ಲ. ಮತ್ತು ಆ ಸಂದರ್ಭದಲ್ಲಿ ನನಗೆ ಏನಾದರೂ ಸೀಟ್ ಕೊಡಬೇಕು ಅಂತ ಹಿರಿಯರು ಯೋಚನೆ ಮಾಡಿದರೆ ಖಂಡಿತವಾಗಿಯೂ ನಾನು ಸ್ವೀಕಾರ ಮಾಡ್ತೀನಿ. ನಾನು ಅದಕ್ಕೆ ಪ್ರತ್ಯೇಕವಾದ ಗುಂಪಿನಲ್ಲಿ ಕೆಲಸ ಮಾಡುವಂಥದ್ದು ಮಾಡೋದಿಲ್ಲ, ಯಾವುದೇ ಅದರಲ್ಲಿ ಗೊಂದಲಗಳಿಲ್ಲ ಅಥವಾ ನಮಗೇ ಕೊಡಬೇಕು ಅಂತ ತುಂಬ ಒತ್ತಾಯ ಅಂಥದ್ದು ಏನಿಲ್ಲ. ಕೊಟ್ಟರೆ ನಾನು ಖಂಡಿತವಾಗಿಯೂ ನಾನು ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತೀನಿ. ನಾನು ಇದುವರೆಗೆ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಮಾಡ್ತಾ ಇರುವಂಥದ್ದು ಅದರಲ್ಲಿ ಮಾಡ್ತೀನಿ ಅನ್ನೋದು ಒಂದು. ಇನ್ನೊಂದು ನಿಮ್ಮ ಪ್ರಶ್ನೆ ಇದ್ದದ್ದು ಗುಂಪುಗಳು ಅಂತ, ಏನು ಅಭಿಮಾನಿಗಳು, ಅಭಿಮಾನಿಗಳ ಭಾವನೆ ನಾನು ಹೇಳಿದೆ. ಅಭಿಮಾನಿಗಳ ಭಾವನೆ ಇರುವಂಥದ್ದೇ, ಅದು ನಾಳೆ ಸ್ವಲ್ಪ ವ್ಯತ್ಯಾಸ ಆದರೂ ಅವರು ಬೇಸರದಿಂದ ಸ್ವಲ್ಪ ಹೇಳಿಬಿಡ್ತಾರೆ, ಅದು ಎಲ್ಲವನ್ನೂ ಸ್ವೀಕಾರ ಮಾಡ್ತೀನಿ. ಅಭಿಮಾನಿಗಳು ಆ ಸ್ಥಾನದಲ್ಲಿ ಇಟ್ಟಿದ್ದಕ್ಕೆ ನಾನು ಧನ್ಯವಾದ ಅಂತ ಹೇಳ್ತೀನಿ. ಮತ್ತು ಎರಡನೇದು, ಯಾವುದೇ ಗುಂಪಿಲ್ಲ ಅಥವಾ ಬಂಡಾಯ ಇಲ್ಲ, ನಾವು ಇದಕ್ಕೋಸ್ಕರ ಕೆಲಸ ಮಾಡ್ತೀವಿ, ಖಂಡಿತ ಮಾಡ್ತೀವಿ. ಹೇಳಿ, ಇನ್ನೊಂದು ವಿಚಾರದ ಬಗ್ಗೆ ನಾನು ಮಾತಾಡಬೇಕು ಸರ್. ಹಾಲಿ ಶಾಸಕರು ರಘುಪತಿ ಭಟ್ ಅವರು 3 ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಸೊ ಅವರು ಇರುವಾಗಲೇ ಹಲವಾರು ಜನರು ನಿಮ್ಮದೇ ಪಕ್ಷದವರು ನಿಮಗೂ ಕೂಡ ಆಕಾಂಕ್ಷಿಗಳು ಆಗಿದ್ದೀರಿ, ಆಕಾಂಕ್ಷಿಗಳ ಪಟ್ಟಿಯಲ್ಲಿದ್ದೀರಿ. ಸೊ ಹೇಗೆ ಸರ್ ಹೈಕಮಾಂಡ್ ತೀರ್ಮಾನ ಮಾಡಬಹುದು, ಯಾರಿಗೆ ಟಿಕೆಟನ್ನು ಹಂಚಿಕೆ ಮಾಡಬಹುದು, ಯಾವ ಒಂದು ತೀರ್ಮಾನವನ್ನು ತೆಗೆದುಕೊಡ್ಬೋದು ಸರ್ ಹೈಕಮಾಂಡ್? ಒಂದನೇದೇನೆಂದರೆ, ನಾವು ಇನ್ನೊಬ್ಬರಿಗೆ ಕಿತ್ತು ತಿನ್ನಬೇಕು ಅಂತ ಇಲ್ಲ. ಉದಾಹರಣೆಗೆ ಮಾನ್ಯ ಶಾಸಕರಾಗಿರುವಂಥ ರಘುಪತಿ ಭಟ್ರ ಕಾರ್ಯ ಒಳ್ಳೆಯದಿದೆ, ಮಾಡಿದ್ದಾರೆ. ಆದ್ದರಿಂದ ಅವರಿಗೆ ಬೇಡ ನನಗೆ ಕೊಡಿ ಅನ್ನೋದಂಥದ್ದು ನಾವು ಯಾವತ್ತೂ ಹೇಳುವುದಿಲ್ಲ. ಅಂತಹ ಜಾಯಮಾನದವರು ನಾವಲ್ಲ, ಮತ್ತು ಅಂತಹ ನಮಗೆ ರಾಜಕೀಯ ಮಾಡುವ ಅವಶ್ಯಕತೆ ಇಲ್ಲ. ಒಟ್ಟು ಹಿರಿಯರು ಯೋಚನೆ ಮಾಡಿದರೆ ಕೊಟ್ಟರೆ ನಾವು ತಗೊಳ್ತೇವೆ ಅನ್ನೋದಂಥದ್ದು ಇದು ಸ್ಪಷ್ಟತೆ ಇದೆ ಅವರಿಗೆ ಇದು ಮಾಡಿ ಅಂತ. ಆದರೆ ಬದಲಾವಣೆ ಇರುವಂಥದ್ದು ಸ್ವಾಭಾವಿಕ. ಈಗ ಉದಾಹರಣೆ, ನಾನೀಗ ನಗರಸಭೆ ಸದಸ್ಯನಾಗಿದ್ದೀನಿ, ಒಂದು ಟರ್ಮ್ ಅಥವಾ 2 ಟರ್ಮ್ ಆದರೆ ನನ್ನನ್ನು ಬದಲಾವಣೆ ಮಾಡಲೇಬೇಕು ಅಂತ ನಾನು ಹೇಳು. ನನ್ನ ಇದನ್ನು ಇಟ್ಕೊಂಡು ಹೇಳಿದಾಗ ಬದಲಾವಣೆ ಸ್ವಾಭಾವಿಕ. ಮತ್ತು ಆಸೆ ಅನ್ನೋದೊಂದು ನೀವು ಹೇಳಿದಿರಿ, ಆಸೆ ಇರಬೇಕು ಮನುಷ್ಯನಿಗೆ, ಎಲ್ಲ ಸಂದರ್ಭದಲ್ಲೂ ಆಸೆ ಇರಬೇಕು. ಆದರೆ ದುರಾಸೆ ಇರಬಾರ್ದು ಅಂತ ಹೇಳಿದ್ದಾರೆ ಹಿರಿಯರು. ದುರಾಸೆ ಏನಂದರೆ, ಇನ್ನೊಬ್ಬನನ್ನು ಕಿತ್ತು ನಾನು ತಿಂತೇನೆ, ಇನ್ನೊಬ್ಬ ಒಳ್ಳೆಯದಾಗುವಾಗ ನಾನು ಅದನ್ನು ತಡೆ ಹಿಡಿತೇನೆ, ಇನ್ನೊಬ್ಬನ ಒಳ್ಳೆಯದರಲ್ಲಿ ನನಗೆ ಮತ್ಸರ ಇದೆ, ಅದಾಗಬಾರ್ದು. ಇನ್ನೊಬ್ಬ ಒಳ್ಳೆಯದಾದರೆ ಅದು ಒಳ್ಳೆಯದು ಅಂತಲೇ ಹೇಳಬೇಕು, ಮತ್ತು ಅವನು ಮಾಡಿದ ಸತ್ಯ ಸಂಗತಿ ಅವನು ಒಳ್ಳೆಯ ಕೆಲಸ ಮಾಡಿದರೆ ಒಳ್ಳೆಯದಂತಲೇ ಹೇಳಬೇಕು. ಆವಾಗ ಸಮಾಜ ಒಳ್ಳೆಯದಾಗೋದು, ಇದು ಸರಿಯಾದ ವಿಷಯ. ಅದಕ್ಕೋಸ್ಕರ ನಾನು ಹೇಳಿದೆ, ಆಸೆ ಇದೆ ನನಗೆ, ಆದರೆ ದುರಾಸೆ ಇಲ್ಲ. ಇನ್ನೊಬ್ಬರದ್ದು ಬರಬೇಕು ಅಂತ ಏನಿಲ್ಲ. ಒಂದು ಏನೋ ಅವಕಾಶ ಏನಾದರೂ ಹಿರಿಯರು ಅಥವಾ ಅದೇ ಪಕ್ಷದ ಹಿರಿಯರು ಏನಾದರೂ ಕೊಟ್ಟರೆ, 100ಕ್ಕೆ 100 ಪ್ರಾಮಾಣಿಕತೆಯಿಂದ ನಮ್ಮ ಹಿರಿಯರು ಈ ಪಕ್ಷವನ್ನು ಯಾವ ರೀತಿ ಕಟ್ಟಿದ್ದಾರೆ ಅಂದರೆ, ಇದೊಂದು ದೇಶ ಧರ್ಮಕ್ಕೆ ಒಂದು ರಕ್ಷಣೆ ಕವಚ ಆಗಬೇಕು ಬಿ ಜೆ ಪಿ. ಆ ದೃಷ್ಟಿಯಿಂದ ಜನಸಿಂಹದಿಂದ ಹುಟ್ಟಿರುವಂತಹ ಏನು ಪಕ್ಷ ಬಿ ಜೆ ಪಿ ಇದೆ. ಆವಾಗ ಆ ಸಂದರ್ಭದಲ್ಲಿ ಯಾರ ಹತ್ರ ಹಣ ಇರಲಿಲ್ಲ, ಕಾರ್ಯಕರ್ತರ ಹತ್ರ ಯಾವುದೇ ಒಂದು ಸಪೋರ್ಟ್ ಇಲ್ಲ, ಊರಲ್ಲೇ ಆಗಲಿ ಮನೆಯೊಳಗಡೆಯೂ ಸಪೋರ್ಟ್ ಇರಲಿಲ್ಲ, ಅಥವಾ ಮನೆಯಲ್ಲಿ ಅಕ್ಕಿಯೂ ಇರಲಿಲ್ಲ. ಆದ್ರೂ ಅವನು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಾನೆ. ಅವನು ಪಂಚಾಯತ್ ಮೆಂಬರ್ ಆಗಬೇಕು, ನಗರಸಭಾ ಸದಸ್ಯನಾಗಬೇಕು, ಅಥವಾ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಯಾವುದೋ ಒಂದು ಅಪೇಕ್ಷೆ ಇಟ್ಟುಕೊಂಡು ಕೆಲಸ ಮಾಡಿದ್ದಲ್ಲ. ಆದರೂ ಅವನ ಒಳಗಡೆ ಒಂದು ಸತ್ಯ ಇತ್ತು, ಇದು ದೇಶದ ಪಕ್ಷ ಅಂತ, ದೇಶ ರಕ್ಷಣೆಯ ಪಕ್ಷ ಅಂತ. ಅದೇ ದೃಷ್ಟಿಯಿಂದ ನನ್ನ ಈಗ ನನ್ನ ಏನು ಜವಾಬ್ದಾರಿಯಲ್ಲಿ ನಾನು ಕೂತ್ಕೊಂಡಿರುವಂಥದ್ದು, ಅವರು ಮಾಡಿರುವಂಥ ಕೆಲಸದಿಂದ, ಅವರ ಶ್ರಮದಿಂದ ನಾನು ನಗರಸಭಾ ಸದಸ್ಯನಾಗಿದ್ದೇನೆ. ನನ್ನದು ಯಾವುದೂ ಇಲ್ಲ. ಆದ್ದರಿಂದ ಅವರ ಈ ಶ್ರಮವನ್ನು ಉಳಿಸ್ಕೊಳ್ಬೇಕು ಅಂತಾದರೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗಿದೆ. ನಾನೊಬ್ಬ ಒಳ್ಳೆಯ ರೀತಿಯಲ್ಲಿ ಅಂದರೆ ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲದೆ ನಾನು ಕೆಲಸ ಮಾಡಬೇಕಾಗಿದೆ. ಯಾಕಂದರೆ ಅವರು ಕೆಲಸ ಮಾಡಿರುವಂಥದ್ದು ಏನು ಅಪೇಕ್ಷೆ ಪಟ್ಟಲ್ಲ,
ಆದ್ದರಿಂದ ಅವರ ಏನು ಬೆವರು ಏನು ರಕ್ತದ ರೀತಿಯಲ್ಲಿ ಹರಿದಿರುವಂಥದ್ದು ಏನಿದೆ ಅದಕ್ಕೆ ನ್ಯಾಯ ಕೊಡುವಂಥದ್ದು ನನ್ನಂಥ ಒಬ್ಬ ನಗರಸಭೆಯ ಜವಾಬ್ದಾರಿ ಪ್ರತಿನಿಧಿಯ ಜನಪ್ರತಿನಿಧಿಯ ಜವಾಬ್ದಾರಿ ಅಂತ ಅನಿಸ್ಕೊಂಡು ಖಂಡಿತವಾಗಿಯೂ ಹಿರಿಯರು ಯೋಚನೆ ಮಾಡಿದರೆ ನಾನು ಇದನ್ನು ಮಾಡಲಿಕ್ಕೆ ಸಿದ್ಧನಿದ್ದೇನೆ. ಇದಿಷ್ಟು. ಒಂದು ವೇಳೆ ಪಕ್ಷ ನಿಮಗೆ ಟಿಕೆಟ್ ಕೊಟ್ಟರೆ ನೀವು ಏನೆಲ್ಲ ಅಭಿವೃದ್ಧಿಯುತವಾದ ಕಾರ್ಯಗಳನ್ನು ಮಾಡ್ತೀರಾ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ? ಅಭಿವೃದ್ಧಿ ಅಂದ ಕೂಡಲೇ ನಮಗೆ ಬರುವಂಥದ್ದು ರೋಡು ತೋಡು ಅನ್ನೋದು ಒಂದು ಭಾಗ, ಅದು ಮಾಡಲೇಬೇಕು, ಅದು ಸರ್ಕಾರದಿಂದ ಹಣ ಬರ್ತದೆ ಮಾಡಲೇಬೇಕು. ನಾನು ಹೇಳಿರುವಂಥದ್ದು ಏನಂದರೆ ಈ ನಮ್ಮದು ಯುವಶಕ್ತಿ ದಾರಿ ತಪ್ಪಿ ಹೋಗ್ತಾ ಇದೆ. ಅಭಿವೃದ್ಧಿಯ ಭಾಗ ಒಂದು ಹೇಳಿಬಿಡ್ತೇನೆ, ಯಾಕಂದರೆ ಒಂದಷ್ಟು ಜನರಿಗೆ ಕೆಲಸ ಬೇಕು, ಐ ಟಿ ಬಿ ಡಿ ಅಂಥ ಕಂಪನಿಗಳ ಅವಶ್ಯಕತೆ ಇದೆ, ಅಥವಾ ನಮ್ಮ ಏನು ಔಷಧ ಸಂಬಂಧಪಟ್ಟಿರುವಂಥ ಆಸ್ಪತ್ರೆಗಳ ಅವಶ್ಯಕತೆ ಇದೆ, ಅದರ ಕಲಿಯುವಂಥ ಅವಶ್ಯಕತೆ ಇದೆ. ಅದು ನೂರಕ್ಕೆ ನೂರು ಸರಿ ಇದೆ. ಆದರೆ ನನ್ನೊಳಗಿರುವಂಥ ನೋವು ಏನು ಕೇಳಿದರೆ, ನಮ್ಮ ಮುಂದಿನ ಪೀಳಿಗೆ ದಾರಿ ತಪ್ತಾ ಇದೆ ಅನ್ನೋದು ತುಂಬ ನೋವಿದೆ. ಏನಂದ್ರೆ ವ್ಯವಸ್ಥೆಯನ್ನು ಹಾಳು ಮಾಡಿ ನಾವು ಹಣ ಮಾಡುವಂಥದ್ದು ಆಗ್ತಾ ಇದೆಯಾ, ಎಲ್ಲೋ ಒಂದು ಬದಿಯಲ್ಲಿ ಆಗ್ತಾ ಇದೆ ಅಂತ ನನ್ನ ಗೋಚರ ಬಂದಿರುವಂಥದ್ದು. ಉದಾಹರಣೆಗೆ ಮೊನ್ನೆ ಅಂಕಿಅಂಶ ಬಂದ ಪ್ರಕಾರ ನಮ್ಮ ಯುವಕರು ಸದಾ ದೇಶದಲ್ಲಿ 11 ಕೋಟಿ ಜನ ಡ್ರಗ್ ಎಡಿಟ್ ಆಗಿದ್ದಾರೆ ಮಕ್ಕಳು, ಅಂದರೆ ಯುವಕರು ಅಂತ ಅನ್ನಿಸ್ತಾ ಇದೆ 11 ಕೋಟಿ ಜನ. ಅದೇ ನಾವು ಕರ್ನಾಟಕ ರಾಜ್ಯಕ್ಕೆ ತಗೊಂಡು ಬಂದರೆ 74 ಲಕ್ಷ ಜನ ಡ್ರಗ್ ಎಡಿಟರ್ ಆಗಿದ್ದಾರೆ. ಅದೇ ನಮ್ಮ ಉಡುಪಿಗೆ ಜಿಲ್ಲೆಗೆ ತಗೊಂಡು ಬಂದರೆ 1 ಲಕ್ಷ ಜನ ಡ್ರಗ್ ಎಡಿಟರ್ ಆಗಿದ್ದಾರೆ. ನಾವು ಯಾಕೆ ಈ ಇದನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡಬಾರ್ದು? ಒಂದು ವೇಳೆ ನಾವು ಇದನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿಲ್ಲ ಅಂತಾದರೆ ನಾಳೆ ಯುವ ಜನಾಂಗ ಪೂರ್ತಿ ಅಮಲಿನ ಮತ್ತಿನಲ್ಲಿದ್ದು ಯಾವುದೇ ದೇಶದ ಹಿತ ಕಾರ್ಯವನ್ನು ಮಾಡೋದಿಲ್ಲ, ದೇಶಕ್ಕೆ ಕಂಟಕ ಆಗಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಇಂತಹ ಅನೇಕ ಗೊಂದಲಗಳೇನಿದೆ, ಇಂಥ ಅನೇಕ ದಾರಿ ತಪ್ಪಿಸುವಂಥದ್ದೇನಿದೆ, ಅದನ್ನು ಮೊದಲು ಸರಿ ಮಾಡುವಂಥ ಅವಶ್ಯಕತೆ ಇದೆ ನನಗೆ ಅನಿಸ್ತಾ ಇದೆ. ಯಾಕಂದರೆ ನಾವು ಮುಂದುವರಿಬೇಕು ಖಂಡಿತ, ಆದರೆ ಮುಂದುವರಿಬೇಕಾದರೆ ಯುವಶಕ್ತಿ ಬೇಕು, ಒಂದಷ್ಟು ಸಮಾಜ ಬೇಕು, ಆ ಸಮಾಜ ದಾರಿ ತಪ್ಪಿಸುವಂಥದ್ರಲ್ಲಿ ನಿಲ್ಲಿಸಬೇಕು ಅನ್ನೋದು ನನ್ನದು ಬಲವಾದದ್ದು. ಒಂದೇನೆಂದರೆ ಡ್ರಗ್ ಎಡಿಟರ್ ಬಗ್ಗೆ ಹೇಳಿದ್ದೇನೆ. ಎರಡನೇದ್ದು ನಮ್ಮ ಇದು ಸರ್ಕಾರಿ ಅಂಕಿಅಂಶ, ನಮ್ಮ ದೇಶದಲ್ಲಿ ದಿನಕ್ಕೆ 400-500 ಯುವತಿಯರು ದಾರಿ ತಪ್ತಾ ಇದ್ದಾರೆ. ಇದು ಏನೋ ಒಂದು ಸಂಸ್ಕಾರದ ಕೊರತೆ ಅಂತ ನನಗೆ ಅನ್ನಿಸ್ತಾ ಇದೆ. ಇಂತಹ ಅನೇಕ ದುಶ್ಚಟಗಳಿಂದ ಇದು ಆಗಿರುವಂಥದ್ದು ಮುಕ್ತಿ ಮಾಡಿರುವಂಥದ್ದು ಒಬ್ಬ ಜನಪ್ರತಿನಿಧಿಯ ಜವಾಬ್ದಾರಿ ಆಗಿರುತ್ತದೆ. ನಮ್ಮ ಯೋಚನೆ ಏನಂದರೆ ಮೊದಲು ಅದನ್ನು ಸರಿ ಮಾಡ್ತಾ ಇದಕ್ಕೆ ಪೂರಕವಾಗಿರುವಂಥ ಯುವಕರಿಗೆ ಕೆಲಸ ಇರ್ಬೋದು, ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂಥ ಆಸ್ಪತ್ರೆ ಸಂಬಂಧಪಟ್ಟಿರುವಂಥದ್ದಿರ್ಬೋದು, ಮತ್ತು ಏನಿಲ್ಲದಿದ್ದರೂ ಭ್ರಷ್ಟಾಚಾರ ಮುಕ್ತ ಆಗಿರಬೇಕು ಅನ್ನೋದು ನನ್ನ ಮೊದಲ ಸಂಕಲ್ಪ. ಭ್ರಷ್ಟಾಚಾರ ಮುಕ್ತ ಆಗಬೇಕು ಎಲ್ಲ, ಯಾವುದೇ ಇದರಲ್ಲಿ ಭ್ರಷ್ಟಾಚಾರ ಮುಕ್ತ ಆಗಬೇಕಾದ್ರೆ ಎಲ್ಲಿಂದ ಪ್ರಾರಂಭ ಅಂದರೆ ನನ್ನಿಂದ ಪ್ರಾರಂಭ ಆಗಬೇಕು. ನಾನು ಎಣಿಸೋದು ಯಾವುದೋ ಒಂದು ಅಧಿಕಾರಿಯಿಂದ, ಯಾವುದೋ ಒಬ್ಬ VA ಯಾವುದೋ ಒಬ್ಬ ತಹಸೀಲ್ದಾರಿಂದ, ಯಾವುದೋ DC ಅಥವಾ ಯಾವುದೋ ಪೊಲೀಸ್ ಇಲಾಖೆಯಿಂದ ಅನ್ನೋದಕ್ಕಿಂತ ಬದಲು ನಾವು ಹೇಳೋದೇನೆಂದರೆ ಯಾವುದೋ ಒಬ್ಬ ಜನಪ್ರತಿನಿಧಿಯಿಂದ ಅದು ನಿಲ್ಲಲಿಕ್ಕೆ ಸಾಧ್ಯತೆ ಇದೆಯಾ? ಆವಾಗ ನಾನು ಇನ್ನೊಬ್ಬರಿಗೆ ಹೇಳ್ಬೋದು. ಈಗ ಉದಾಹರಣೆ, ನಾನೇ ಕಳ್ಳನಾದರೆ ನಾನು ಇನ್ನೊಬ್ಬರಿಗೆ ಯಾವ ರೀತಿ ಹೇಳೋದು ನೀವು ಕದಿಬೇಡ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ಆ ರೀತಿಯ ಒಂದು ವ್ಯವಸ್ಥೆಯಲ್ಲಿ ನಾನು ಬದುಕಬೇಕು ಅಂತ ಯೋಚನೆ ಮಾಡಿದ್ದೇನೆ. ಅದು ಎಷ್ಟು ದೂರ ಹೋಗ್ತದೆ ಅಂತ ನಂಗೆ ಗೊತ್ತಿಲ್ಲ. ಈಗ ಉದಾಹರಣೆಗೆ ನನ್ನ ಏನು ಜವಾಬ್ದಾರಿ ಹಿರಿಯರು ಯೋಚನೆ ಮಾಡ್ಬೋದು, ಯಾಕಂದರೆ ನಮ್ಮ ಪಕ್ಷ ಅಂದರೆ ಚಿಕ್ಕ ಮಟ್ಟದಲ್ಲಿರುವಂಥ ಕಾರ್ಯಕರ್ತರನ್ನು ಎತ್ತಿ ಮೇಲಿಡುವಂಥ ಪಕ್ಷ. ಯಾವುದೇ ಅದಕ್ಕೆ ಅವನ ಹಿಂದ್ಗಡೆ ಜಾತಿ ಸಮಾಜ ಬೇಕಾಗಿಲ್ಲ, ಉದಾಹರಣೆ ಅವನ ಹಿಂದ್ಗಡೆ ಹಣ ಬೇಕಾಗಿಲ್ಲ, ಅವನ ಹತ್ರ ಒಂದು ಪ್ರಾಮಾಣಿಕತೆ, ಈ ಇದಕ್ಕೋಸ್ಕರ ಏನಾದರೂ ಕೆಲಸ ಮಾಡ್ತಾನಂತಾದರೆ ಅವನನ್ನು ಎತ್ತಿಡಿಯುವಂಥ ಪಕ್ಷ ಅಂದ್ಕೊಳ್ಳೆ ನಾವು ಮೋದಿಯನ್ನು ನೆನಪು ಮಾಡಿದ್ರೆ ಆಗ್ತದೆ. ಯಾಕಂದರೆ ಮೋದಿ ಒಬ್ಬ ಎಲ್ಲೋ ರೈಲ್ವೆ ಬದಿಯಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಚಹಾ ಮಾರಾಟ ಮಾಡುವವರನ್ನು ಇಷ್ಟು ಮೆಟ್ಟಕ್ಕೆ ದೊಡ್ಡ ಮೊದಲ ಪ್ರಜೆ, ದೇಶದ ಮೊದಲ ಪ್ರಜೆಯನ್ನು ಮಾಡಿದೆ ಅಂತಾದರೆ ಅದು ಅದರ ಹಿಂದಿರುವಂಥ ಶ್ರಮ ಅಂತ ಅನ್ನಿಸ್ತಾ ಇದೆ. ಆದ್ದರಿಂದ ನನ್ನ ಸಿಕ್ಕಿರುವಂಥ ಜವಾಬ್ದಾರಿಯನ್ನು ನಾನು ಆ ರೀತಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್, 5 ವರ್ಷಗಳಲ್ಲಿ ಈ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರಾ ಉಡುಪಿ ಶಾಸಕರು? ತುಂಬ ಒಳ್ಳೆ ಮಾಡಿದ್ದಾರೆ, ತುಂಬ ಕೆಲಸಗಳನ್ನೆಲ್ಲ ಆಗಿದೆ, ಇನ್ನೂ ಆಗ್ತಾ ಇದೆ, ಮೊದಲೆಲ್ಲ ಮಾಡಿದ್ದಾರೆ. ಹಾಗೆ ಈ ಬಾರಿ ನೀವು ಯಾರಿಗೆ ವೋಟ್ ಹಾಕ್ತೀರಾ, ಯಾವ ಪಕ್ಷ ಬರಬೇಕು ಉಡುಪಿಯಲ್ಲಿ? ನಮ್ಮದು ಬೇರೆ ಏನಿಲ್ಲ, ಎರಡು ಮಾತೇ ಇಲ್ಲ, BJP ಬಿಟ್ಟರೆ ಬೇರೆ ಯಾವುದಕ್ಕೂ ಸಪೋರ್ಟೇ ಮಾಡೋದಿಲ್ಲ ನಾವು. ಯಾಕೆ ಸರ್ BJPನೇ ಬೇಕು ನಿಮಗೆ, ಕಾಂಗ್ರೆಸ್ ಯಾಕೆ ಬೇಡ, ಅವರು ಕೆಲಸ ಮಾಡೋದಿಲ್ವ ಬಂದರೆ? ಕಾಂಗ್ರೆಸ್ನವರು ಇಷ್ಟು ದಿನ ಮಾಡಿದ ಕೆಲಸ ನಮಗೆ ಇಷ್ಟ ಆಗಲಿಲ್ಲ, ಅವರು ಪೂರ ಬೇಡದೇ ಮಾಡಿದ್ದು. BJP ಇದ್ದಿದ್ದರಲ್ಲಿ ಚೆನ್ನಾಗಿ ಮಾಡಿದ್ದಾರೆ, ಆದರೆ ಇನ್ನು ಮುಂದೆ ಅವರೇ ಬರಬೇಕಂತ ನಮ್ಮ ಆಸೆ, ಯಾಕಂದರೆ ನಮ್ಮ ದೇಶ ಉಳಿಬೇಕಾದ್ರೆ BJP ಇರಬೇಕಂತ ಆಸೆ. ಯಾರು ಗೆಲ್ಲಬೇಕು, ಯಾವ ವ್ಯಕ್ತಿ ಬರಬೇಕು ಉಡುಪಿಯಲ್ಲಿ? ಉಡುಪಿಯಲ್ಲಿ ಈ ರನ್ನಿಂಗ್ ಇರುವಂಥದ್ದು ರಘುಪತಿ ಭಟ್ ಅಲ್ವಾ, ಅವರಿಗೆ ಅವಕಾಶ ಕೊಟ್ಟರೆ ಅವರೇ ಗೆಲ್ತಾರೆ. ಮತ್ತು ಪಾರ್ಟಿಯವರು ಯಾವ ಥರ ಡಿಸಿಷನ್ ತಗೊಳ್ತಾರೆ ನಮ್ಗೆ ನಾವು ಹೇಳಲಿಕ್ಕೆ ಆಗೋದಿಲ್ಲಲ್ಲ. ಹಾಗೆ ರಘುಪತಿ ಭಟ್ ಅವರಿಗೆ ಬಿಟ್ಟು ಬೇರೆಯವರಿಗೆ ಟಿಕೆಟ್ ಕೊಟ್ಟರು ಕೂಡ ನೀವು ಅವರಿಗೆ ವೋಟ್ ಹಾಕ್ತೀರಾ? ಸೊ ಈಗ ಪಕ್ಷ ನೋಡಿ ವೋಟ್ ಹಾಕ್ತೀರಾ, ನೀವು ವ್ಯಕ್ತಿ ನೋಡಿ ವೋಟ್ ಹಾಕ್ತೀರಾ? ಅವಾಗ ಅಲ್ಲ, ನಮ್ಗೆ ಈ ಸದ್ಯದ ಮಟ್ಟಿಗೆ ಪಕ್ಷ ನಮಗೆ BJP ಬೇಕೇ ಬೇಕು. ಸರ್, ಚುನಾವಣೆ ಬರ್ತಾ ಇದೆ, ಸೊ ಈ ಬಾರಿ ಉಡುಪಿಯಲ್ಲಿ ಯಾರು ಗೆಲ್ಲಬೇಕು, ಯಾರಿಗೆ ವೋಟ್ ಹಾಕ್ತೀರಾ ತಾವು? ನಾವು ರಘುಪತಿ ಭಟ್ರಿಗೆ ವೋಟ್ ಹಾಕ್ತೇವೆ. ಯಾಕೆ ಅವ್ರಿಗೆ ಹಾಕ್ತೀರಾ? ಒಳ್ಳೆ ಕೆಲಸ ಮಾಡಿದ್ದಾರೆ. ಏನೆಲ್ಲ ಕೆಲಸ ಮಾಡಿದ್ರು ಅವರು? ಅವರು ಎಲ್ಲದಕ್ಕೂ ರಸ್ತೆ ಮಾಡಿದ್ದಾರೆ,
ಮತ್ತು ಯಾವುದನ್ನು ಯಾವ ಕಾಮಗಾರಿಕೆಯನ್ನು ನಿಲ್ಲಿಸಲಿಲ್ಲ. ಬ್ರಿಡ್ಜಿ ಮತ್ತು ಡ್ಯಾಮು ಇದನ್ನೆಲ್ಲ ಇತ್ಯಾದಿಗಳೆಲ್ಲ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಬೇರೆ ಪಕ್ಷ ಬಂದರೆ ಉಡುಪಿಯಲ್ಲಿ ಅಭಿವೃದ್ಧಿ ಕೆಲಸ ಆಗುವುದಿಲ್ವಾ? ಆಗುವುದಿಲ್ಲ, ಮುಂಚೆ ಬಂದು ನೋಡಿದ್ದೇವೆ ನಾವು. ಆಗುವುದಿಲ್ಲ. ಓಕೆ, ಈ ಬಾರಿ ರಘುಪತಿ ಭಟ್ ಅವರಿಗೆ ಸಿಗಬೇಕಾ ಟಿಕೆಟ್ ಅಥವಾ ಬೇರೆ ಯಾರಿಗಾದರೂ ಸಿಕ್ಕಿದ್ರೆ ಓಕೆನಾ ಬಿಜೆಪಿಯಲ್ಲಿ? ಬಿಜೆಪಿಯಲ್ಲಿ ಯಾರು ಸಿಕ್ಕಿದ್ರು ಓಕೆ ಬಿಜೆಪಿಯಲ್ಲಿ. ಹಾಗಾದ್ರೆ ತಾವು ವೋಟ್ ಹಾಕೋದು ಬಿಜೆಪಿಗೆ? ಬಿಜೆಪಿಗೆ. ನಿಮಗೆ ಏನಾದರೂ ಹೆಲ್ಪ್ ಆಗಿದೆ ಸರ್ ಟೆಂಪೋ ಚಾಲಕ? ಇಲ್ಲ, ನಮಗೇನು ಅವ್ರ ಹತ್ರ ಒಂದು ರೂಪಾಯಿ ನಾವು ಹೆಲ್ಪ್ ತಗೊಳ್ಳಿಲ್ಲ. ನಾವು ಅದನ್ನು ಇದು ಅಪೇಕ್ಷೆ ಮಾಡೋದು ಇಲ್ಲ. ಒಳ್ಳೆ ರೀತಿಯಲ್ಲಿ ಇದು ಮಾಡಿ ಶಾಸಕ ಸ್ಥಾನವನ್ನು ಇದು ಮಾಡಿ ಅಭಿವೃದ್ಧಿ ಮಾಡಿದ್ರೆ ಸಾಕಷ್ಟೇ ಊರಿಗೆ. ಸರ್, ಈಗ 5 ವರ್ಷ ಉಡುಪಿಯಲ್ಲಿ ಶಾಸಕರು ಮಾಡಿರುವಂತಹ ಎಲ್ಲ ಕೆಲಸಗಳು ತಮಗೆ ತೃಪ್ತಿ ನೀಡಿದೆಯಾ? ತೃಪ್ತಿ ನೀಡಿದೆ, ಅಡ್ಡಿಲ್ಲ, ಆಗ್ಬೋದು. ಈ ಸಲ ಯಾರು ಬರಬೇಕು? ಈ ಸಲ ಬಿಜೆಪಿ ಬರಲಿ. ಚಲೋ, ಯಾಕೆ? ಒಳ್ಳೆ ಕೆಲಸ ಮಾಡ್ತಿದ್ರಲ್ಲ, ರೇಟ್ ಎಲ್ಲ ಎಲ್ಲ ಜಿ ಎಸ್ ಟಿ ಎಲ್ಲ ಹಾಕಿ ಇದು ಮಾಡಿದ್ರಲ್ಲ. ಕಾಂಗ್ರೆಸ್ ಯಾಕೆ ಬೇಡ? ಅಲ್ಲ, ಕಾಂಗ್ರೆಸ್ ಬೇಡ ಅಂತಲ್ಲ, ಇವ್ರು ಕೆಲಸ ಮಾಡ್ತಿದ್ರಲ್ಲ, ಈಗ ಇರಲಿ. ಇವ್ರದೇ ಒಂದು ಸಲ ಅವ್ರಿಗೆ ಅವಕಾಶ ನೋಡಿದ್ರೆ ಗೊತ್ತಾಗ್ತದಲ್ಲ ಅವ್ರು ಏನು ಕೆಲಸ ಮಾಡಲ್ಲ. 50 ವರ್ಷ 50 ವರ್ಷ ಅವಕಾಶ ಕೊಟ್ಟಿದ್ದಲ್ಲ, ಮತ್ತಿನ್ನೇ ಅಂತ ಸಾಕು. ಈ ಸಲ ಬಿ ಜೆ ಪಿ ಬರಲಿ. ಸರ್, ಈ ಬಾರಿ ಉಡುಪಿಯಲ್ಲಿ ಯಾವ ಪಕ್ಷ ಬರಬೇಕು? ಬಿ ಜೆ ಪಿ. ಯಾಕೆ? ಚೆನ್ನಾಗಿ ಸಾಕು, ಇದರಲ್ಲಿ ಚೆನ್ನಾಗಿದೆ ಅಲ್ಲ. ಸ್ವಲ್ಪ ಏನೆಲ್ಲ ಕೆಲಸ ಮಾಡಿದ್ರು 5 ವರ್ಷದಲ್ಲಿ ಅವರು? ರಸ್ತೆ ಕೆಲಸ ಎಲ್ಲ ಕೆಲವೆಲ್ಲ ಆಗ್ತಿದೆ, ಬೇರೆ ಎಲ್ಲ ನಾರ್ಮಲ್ ಆಗಿ ನಡೀತಿದೆ, ರಸ್ತೆ ಎಲ್ಲ ಚೆನ್ನಾಗಿದೆ. ನಮ್ಮ ಲೆಕ್ಕದಲ್ಲಿ ಸರ್ತಿ ಕಾಂಗ್ರೆಸ್ ಬರಬೇಕಂತ ಉಂಟು. ಕಾಂಗ್ರೆಸ್ ಯಾಕೆ ಸರ್ ಇಷ್ಟು ಬರಬೇಕು ನಿಮಗೆ? ಹಾಗೆಲ್ಲ ಬಿ ಜೆ ಪಿಯಲ್ಲಿ ಏನು ಇಷ್ಟು ಸರಿ ಕಾಣ್ತಾ ಇಲ್ಲ, ಎಲ್ಲ ಸ್ವಲ್ಪ ಎಲ್ಲ ನಮ್ಮ ನಿರೀಕ್ಷೆ ತಕ್ಕದಲ್ಲಿ ಇಲ್ಲ. ನಾವು ಏನು ನಿರೀಕ್ಷೆ ಮಾಡಿದ್ದೋ ಆ ತಕ್ಕದಲ್ಲಿ ಇಲ್ಲ. ಕಾಂಗ್ರೆಸ್ ಬಂದರೆ ಕಾಂಗ್ರೆಸ್ ಇರುವಾಗ ಸ್ವಲ್ಪ ಒಳ್ಳೆದಿತ್ತು ಆಡಳಿತ ಎಲ್ಲ, ಬರಬೇಕಂದು ಉಂಟು ಮನಸ್ಸಲ್ಲಿ ಅಷ್ಟೇ. ಹಾಗಾದರೆ 5 ವರ್ಷದಲ್ಲಿ ನಮ್ಮ ಉಡುಪಿ ಶಾಸಕರು ರಘುಪತಿ ಭಟ್ರು ಮಾಡಿರುವಂಥ ಕೆಲಸಗಳೆಲ್ಲ ನಿಮಗೆ ತೃಪ್ತಿ ನೀಡಿಲ್ಲ? ಮಾಡಿದ್ದಾರೆ, ಅವ್ರು ಮಾಡಿದ್ದಾರೆ, ಇವರು ಮಾಡಿದ್ದಾರೆ. ಟೋಟಲಿ ಪಕ್ಷ ಮುಖಾಂತರ ನೋಡಿದರೆ ಕಾಂಗ್ರೆಸ್ ಪಕ್ಷ ಆಗ್ಬೋದು, ಹಾಗೆ ಉಂಟು ಅಷ್ಟೇ. ಬಿ ಜೆ ಪಿಯೇ ಬರೋದು, ಯಾಕಂದರೆ ಇಲ್ಲಿ ಈಗ ಅವರೇ ಎಮ್ ಎಲ್ ಎ ಇರೋದು. ಈಗ ಇಲ್ಲಿ ಕಾಂಗ್ರೆಸ್ನ ಎಮ್ ಎಲ್ ಎರು ಬಿ ಜೆ ಪಿಗೆ ಬಂದರು, ಮತ್ತು ಇಲ್ಲಿ ಕ್ಯಾಂಡಿಡೇಟಿಗಾಗಲಿ ಯಾರಂತ ಆಗಲಿಲ್ಲ. ಮೂರರಲ್ಲಿ ತ್ರಿಕೋಣ ಪರ್ತಿ ಯಾರಂತ ಗೊತ್ತಿಲ್ಲ ಕಾಂಗ್ರೆಸ್ಸಲ್ಲಿ. ಒಂದು ಇವರು ಪ್ರಸಾದ್ ಕಾಂಚನ, ಮತ್ತೊಂದು ಯಾರದ ಕೃಷ್ಣಮಚಾರಾಚಾರ್ಯ, ಮತ್ತೊಂದು ನಮ್ಮ ಉದ್ಯಮಿ ಹೋಂಡ ಶೋರೂಮ್ ಅವ್ರು ಮೂರರಲ್ಲಿ ಬಂದಿದೆ. ಮತ್ತೊಂದು ನಮ್ಮ ಇವ್ರದ್ರಲ್ಲ ಮಗೇರ್ ಅವರು, ರಮೇಶ್ ಕುಮಾರ್ ಅವರು, ಅವ್ರದ್ರಲ್ಲಿ ಫಸ್ಟ್. ಇವ್ರಿಗೆ ಕೊಟ್ಟರೆ ಯಾರಿಗೆ, ನಮ್ಮ ಇವ್ರಿಗೆ ಕೊಟ್ಟರೆ ಒಂದು ಫೈಟ್ ಇರ್ಬೋದು. ನಮ್ಮ ಇಲ್ಲಿದ್ರೆ ಕೃಷ್ಣಮೂರ ಆಚಾರ ಬೇಡಿಕೆ ಅಂತೆಲ್ಲ ಯಾರಿಗೆ ಕೊಟ್ಟರು ಅದು ಬಂದು ನೋಡ್ಬೋದು. ಈ ಕಾಲ ಬದಲಿ ಐತಿ, ಈಗ ಊರು ಜನರಿಗೆ ಏನು ಸಿಕ್ಕುತ್ತೆ? ಈಗ ಗ್ಯಾಸಿಗೆ ಎಷ್ಟು ರೇಟ್? ಆವಾಗ ಎಷ್ಟು ವರ್ಷದಿಂದ ಗೌರ್ಮೆಂಟ್ ಇರೋ ಗ್ಯಾಸಿಗೆ ಕಮ್ಮಿ ಇತ್ತು, 400 ರೂಪಾಯಿ ಎಷ್ಟು, 400 ರೂಪಾಯಿ ಐತಿ. ಇವತ್ತು ಪರಿಸ್ಥಿತಿ, ಕರೆಂಟ್ ಬಿಲ್ ಎಷ್ಟು, ಪೆಟ್ರೋಲ್ ಡೀಸೆಲ್ ಎಷ್ಟು, ಎರಡು ಕಡೆ ಟ್ಯಾಕ್ಸ್ ಹಾಕಿದ್ರೆ ಜನ ಬದುಕುದಾಗೆ. ಅವ್ನು ಬಂದ ಇವ್ನು ಬಂದ ಅಚ್ಚಿ ಹೊಡೆದ ಇದ್ಕೊಂಡ ಮಾಡ್ತಾರೆ ಅಷ್ಟೇ, ಮತ್ತೇನಿಲ್ಲ. ಜನರಿಗೆ ಏನಿಲ್ಲ, ಉದ್ಯೋಗ ಎಲ್ಲಿ ಕೊಡ್ತಾರೆ ಜನರಿಗೆ? ಎಷ್ಟೆಷ್ಟು ಡಿಗ್ರಿ MBA ಮಾಡಿದ ಹುಡುಗರೆಲ್ಲ ಖಾಲಿ ಇದ್ದಾರೆ ಗೊತ್ತಾ? ಪರಿಸ್ಥಿತಿ ಹಂಗಿದೆ, ಪ್ರಯೋಜನ ಇಲ್ಲ. ಯಾ ಓಟ್ ಹಾಕೋಕೆ ಹೋಗ್ಬೇಕಂದ್ರೆ ಹೋಗ್ಬೇಕು, ಹಕ್ಕಲ್ಲ ನಮ್ದು. ಅದೇ ಯಾರಿಗೆ ಹಾಕೋದು? ಒಬ್ಬರಿಗೆ ಹಾಕೋದು, ಒಳ್ಳೆ ಕ್ಯಾಂಡಿಡೇಟ್ ಇದ್ದಾನೆ, ವ್ಯಕ್ತಿ ಹಾಕು, ಪಕ್ಷಕ್ಕಲ್ಲ. ವ್ಯಕ್ತಿ ಯಾರು ಕೆಲಸ ಮಾಡ್ತಾ ಅವನಿಗೆ ಹಾಕೋದು, ಅವ್ನು ಸೋತ್ರೋಟ್ ಇಲ್ಲ ಅವನಿಗೆ ಹಾಕೋದು. ಹಾಗೆ ಈಗ 5 ವರ್ಷದಲ್ಲಿ ಉಡುಪಿ ಶಾಸಕರು ರಘುಪತಿ ಭಟ್ರು ಮಾಡಿರುವಂಥ ಕೆಲಸ ನಿಮಗೆ ತೃಪ್ತಿ ಕೊಟ್ಟಿದೆಯಾ? ಹಾಂ, ತೊಂದರೆ ಇಲ್ಲ, ಸಾಧಾರಣ ಮಟ್ಟಿಗೆ ಮಾಡಿದ್ದಾರೆ ಅವರು. ಆಯಿತು, ಇನ್ನೇನಾದರೂ ಅವ್ರ ಕೆಲಸಗಳು ಬಾಕಿ ಉಂಟಾ ಮಾಡಲಿಕ್ಕೆ? ಬಾಕಿ ಎಲ್ಲ ಇದು ಹೈವೇದು ಮಾತ್ರ, ಇಲ್ಲಿ ಎಲ್ಲ ರೋಡ್ನದೆಲ್ಲ ಸರ್ಕಲ್ ಎಲ್ಲ ಆಗಲಿಕ್ಕೆ ಉಂಟು, ಅದು ಮಾತ್ರ ಬಾಕಿ ಉಳಿದಿದೆ ಅಷ್ಟೇ, ಬಗ್ಗೆ ಮತ್ತೇನಿಲ್ಲ. ಸರ್, ಈ ಬಾರಿ ತಾವು ಯಾರಿಗೆ ವೋಟ್ ಹಾಕ್ಬೇಕು ಅಂದ್ಕೊಂಡಿದ್ರಿ? ಈ ಸಲ BJP ವೋಟ್ ಹಾಕುವ ನಜೆ ಉಂಟು, ಮತ್ತು ಅವರು ದೇಶದ ಅಭಿವೃದ್ಧಿಗಾಗಿ ಒಳ್ಳೆ ಕೆಲಸ ಮಾಡ್ತಿರ್ತಾರೆ, ಮೋದಿ ಅವರೇ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಆದ್ದರಿಂದ BJP ಬರಬೇಕಂತೇಳಿ ಉಂಟು. ನಾವು ಮೋದಿ ನೋಡಿ ವೋಟ್ ಹಾಕ್ತೀರಾ ಅಥವಾ ಉಡುಪಿಯಲ್ಲಿ ಅಭ್ಯರ್ಥಿ ನೋಡಿ ವೋಟ್ ಹಾಕ್ತೀರಾ? ನಾವು ಮೋದಿ ನೋಡಿ ವೋಟ್ ಹಾಕೋದು, ಯಾಕಂದರೆ ದೇಶದ ಅಭಿವೃದ್ಧಿಗೋಸ್ಕರ ಅವರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ಅದಕ್ಕೋಸ್ಕರ ಮೋದಿ ನೋಡಿ ವೋಟ್ ಹಾಕೋದು. ದೇಶದ ಅಭಿವೃದ್ಧಿ ಆಗಬೇಕು, ಹೌದು, ಅದರ ಜೊತೆಗೆ ಉಡುಪಿ ಅಭಿವೃದ್ಧಿ ಕೂಡ ಆಗಬೇಕಲ್ಲ. ಉಡುಪಿಯಲ್ಲಿ ಒಳ್ಳೆ ಶಾಸಕರಿದ್ರೆ ಮಾತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಸೊ ಈಗ ಉಡುಪಿಯಲ್ಲಿ ಯಾರು ಶಾಸಕರಾಗಬೇಕು ನಿಮಗೆ? ಉಡುಪಿಯಲ್ಲಿ ಈ ಸಲ ರಘುಪತಿ ಭಟ್ರ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಮತ್ತು ಕಾಂಗ್ರೆಸ್ನಲ್ಲಿ ಯಾರು ನಿಲ್ತಾರೆ ಅಂತ ನೋಡಬೇಕು ಅಷ್ಟೇ. ಹಾಗಾದರೆ ನಿಮಗೆ ಕಾಂಗ್ರೆಸ್ ಬೇಡವಾ ಉಡುಪಿಯಲ್ಲಿ? ಇಷ್ಟ ತನಕ ನೋಡುವಾಗ ಕಾಂಗ್ರೆಸ್ಗೆ ಮತ್ತು BJP ತುಂಬ ವ್ಯತ್ಯಾಸ ಉಂಟು, ಆದ್ದರಿಂದ BJP ಬರಬೇಕಂತೇಳಿ ಉಂಟು.
ಎಲೆಕ್ಷನ್ ಬಂದರೆ ಎಲೆಕ್ಷನ್ಗೆ ಯಾರಿಗೆ ಓಟ್ ಹಾಕೋದಂತ ಅದಕ್ಕಿಂತ ಸುಮ್ಮನೆ ಕೂತ್ಕೊಳ್ಳೋದು ಒಳ್ಳೆಯದಂತ ನಮ್ಮ ಅನಿಸಿಕೆ. ಯಾಕೆಂದರೆ ಈಗ ರೋಡ್ ನೋಡಿ, ಇದು ಮಾಡುವಾಗ ಮುಂಚೆಯೇ ಮಾಡ್ಬೋದಿತ್ತು, ಈಗ ನಮಗೆ ಅಲ್ಲಿ ಒಳಗೆ ಬರಲಿಕ್ಕೆ ಆಗೋದಿಲ್ಲ. ಇದೆಲ್ಲ ರಾಜಕಾರಣಿಗಳು ಬೇಗನೆ ಇದು ಮಾಡಿದ್ದಿದ್ರೆ ಒಳ್ಳೆಯದಿತ್ತು. ಈಗ ಓಟ್ ಬರುವಾಗ ಇದು ಮಾಡ್ತಾರೆ, ಅವಸರ ಅವಸರವಾಗಿ ಮಾಡ್ತಾರೆ, ನಮಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಶಾಸಕರು ಯಾರೇ ಬರಲಿ, ಯಾರೇ ವಿನ್ ಆಗಲಿ, ಅವರು ಬಂದು ಕೆಲಸ ಮಾಡಬೇಕು. ಪಬ್ಲಿಕ್ನ ಅವ್ರದ್ದು ಕೆಲಸ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದರೆ ಅಷ್ಟೇ ಸಾಕು, ಯಾರೂ ಬಂದರೂ ಒಳ್ಳೆಯದೇ. ಅಲ್ಲ ತೃಪ್ತಿ ಕೊಟ್ಟಿದೆ, ಆದರೂ ಹೆಚ್ಚಾಗಿ ಮಾಡಲಿಕ್ಕೆ ಇನ್ನೂ ಇದೆ. ಇಷ್ಟರಾಗಿ ಮಾಡಿದ ಆಗ್ಬೋದು, ಇನ್ನೂ ಮಾಡಲಿಕ್ಕೆ ಇದೆ. ಆದರೆ 5 ವರ್ಷದಲ್ಲಿ ಕೆಲವು ಕೆಲಸಗಳು ಆಗುದಿಲ್ಲ ಅಂತ ಹೇಳ್ತಾರೆ, ಅವಾಗ ನಾವೆಂತ ಮಾಡೋದು, ಅವರು ಎಂತ ಮಾಡೋದು? ನಮಗೆ ವ್ಯಕ್ತಿ ಮುಖ್ಯ, ಪಕ್ಷ ಮುಖ್ಯ ಅಲ್ಲ. ಅವರಿಗೆ ಓಟ್ ಹಾಕೋದು. ಸರ್, ಈ ಬಾರಿ ಚುನಾವಣೆ ಬರ್ತಾ ಇದೆ, ತಾವು ಯಾವ ಪಕ್ಷಕ್ಕೆ ಓಟ್ ಹಾಕ್ಬೇಕು ಅಂದ್ಕೊಂಡಿದ್ದೀರಾ? ನಾನು ನಿಜವಾಗಿ ಭಾರತವನ್ನು ತುಂಬ ಅಭಿವೃದ್ಧಿ ಪಡಿಸಿದ ಪಕ್ಷಕ್ಕೆ ನಾನು ಮತ ಹಾಕ್ಬೇಕು ಎಂದಿದ್ದೀನಿ. ಓಕೆ, ಯಾವ ಪಕ್ಷ ಅಭಿವೃದ್ಧಿ ಮಾಡಿದೆ? ಭಾರತ ದೇಶದಲ್ಲಿ ನಿಮ್ಮ ಮೊದಲನೇ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಎಲ್ಲ ರೀತಿಯ ಒಳ್ಳೆಯ ಕೆಲಸಗಳಾಗಿದೆ. ಹಿಂದುತ್ವ ಎಲ್ಲ ವಿಷಯದಲ್ಲಿ ಯಾವುದೇ ಒಂದು ಅತಿಕ್ರಮಕಾರಿ ಯಾವುದು ಯಾವ ದೇಶದವರು ಸಹ ನಮ್ಮ ಮೇಲೆ ಯಾವುದೇ ಇದು ಒಳ್ಳೆಯ ಭಾವನೆಯನ್ನು ಇಟ್ಕೊಂಡಿದ್ದಾರೆ, ಒಳ್ಳೆಯ ವ್ಯಾಪಾರ ವಹಿವಾಟುಗಳನ್ನು ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ ಮೇಡಮ್. ಆದ್ದರಿಂದ ನಾನು ಭಾರತೀಯ ಜನತಾ ಪಾರ್ಟಿಗೆ ಈ ಸರ್ತಿ ಬರಬೇಕಂತ. ಓಕೆ ಸರ್, ಈಗ ಮೋದಿ ಕೇಂದ್ರದಲ್ಲಿ ಇರುವವರು, ಸೊ ನಮಗೆ ಈಗ ಬೇಕಾಗಿರೋದು ಉಡುಪಿಗೆ ಒಬ್ಬರು ಶಾಸಕರು ಬೇಕು, ಉತ್ತಮ ಶಾಸಕರು ಬೇಕು. ಸೊ ನಿಮಗೆ ಈಗ ಯಾರು ಶಾಸಕರಾಗಬೇಕು? ಉಡುಪಿಗೆ ಶಾಸಕರು ರಘುಪತಿ ಭಟ್ರು ತುಂಬ ಕೆಲಸ ಮಾಡಿದ್ದಾರೆ, ಈ ಹಿಂದೆ ಸಹ ಮಾಡಿದ್ದಾರೆ, ಮೊದಲನೇ ಗೌರ್ಮೆಂಟ್ ಇರುವಾಗ ಸಹ ಮಾಡಿದ್ದಾರೆ. ಇದು ಉಡುಪಿಗೂ ಮತ್ತು ಮಲ್ಪೆ ಮತ್ತು ಇದರ ಪ್ರಾಧಿಕಾರ ಎಲ್ಲ ಅದರಲ್ಲಿ ಹೈವೇ ಎಲ್ಲ ಒಳ್ಳೆ ಡೆವಲಪ್ಮೆಂಟ್ ಮಾಡಿದ್ದಾರೆ ಇಲ್ಲಿ, ಮತ್ತು ಜನಪರ ಕೆಲಸವನ್ನು ಮಾಡಿದ್ದಾರೆ. ಯಕ್ಷಗಾನಕ್ಕೆ ಸಮೇತ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಕೃಷಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವರು. ಆದ್ದರಿಂದ ಅವರು ಇಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರೇ ಬರಬೇಕು, ಅವರೇ ನಿಲ್ಲಬೇಕು, ಅವರಿಗೆ ನಮ್ಮ ಓಟ್ ಅಂತ ಹೇಳ್ತಿದ್ದೇವೆ. ವೀಕ್ಷಕರು, ಈಗ ನಮ್ಮ ಜೊತೆ ಉಡುಪಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿಯ ಅಧ್ಯಕ್ಷರು, ಅದೇ ರೀತಿ ಸಮಾಜ ಸೇವಕರಾಗಿರುವಂತಹ ಕೃಷ್ಣಮೂರ್ತಿ ಆಚಾರ್ಯ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಸರ್? ಸಂತೋಷವಾಗಿದ್ದೇನೆ, ಆರಾಮಿದ್ದೇನೆ. ಸರ್, ಚುನಾವಣೆ ಹತ್ರ ಬರ್ತಾ ಇದೆ, ಸೊ ಸಿದ್ಧತೆ ಹೇಗೆ ನಡೀತಾ ಇದೆ? ಚುನಾವಣೆ ಈಗಾಗಲೇ 1 ತಿಂಗಳೊಳಗೆ ಘೋಷಣೆ ಆಗ್ಬೋದು, ಆದರೂ ನಮ್ಮ ಪಕ್ಷದಿಂದ ನಾವು ಯಾವಾಗ ಚುನಾವಣೆ ಆದರೂ ರೆಡಿ, ಅಷ್ಟು ಒಂದು ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ಓಕೆ, ಅದರಿಂದ ಸರ್, ತಮಗೆ ಅಭಿಮಾನಿ ಬಳಗದವರು ತುಂಬ ಜನ ಇದ್ದಾರೆ, ಸೊ ತಮ್ಮ ಬೆಂಬಲಿಗರು ಕೂಡ ಹೇಳ್ತಾ ಇದ್ದಾರೆ ಕೃಷ್ಣಮೂರ್ತಿ ಆಚಾರ್ಯ ಅವರಿಗೆ ಈ ಬಾರಿ ಟಿಕೆಟ್ ಕೊಡಬೇಕು, ಕಾಂಗ್ರೆಸ್ ಪಕ್ಷದಲ್ಲಿ ಅವರಿಗೆ ಸಿಗಬೇಕು ಅಂತ ಹೇಳಿ. ಸೊ ತಮ್ಮ ನಿರೀಕ್ಷೆ ಹೇಗಿದೆ ಸರ್? ತಾವು ಕೂಡ ಆಕಾಂಕ್ಷಿಗಳ ಪೈಕಿಯಲ್ಲಿ ಒಬ್ಬರಾಗಿದ್ದರೆ ನಿಮ್ಮ ನಿರೀಕ್ಷೆ ಹೇಗುಂಟು? ನಮ್ಮ ತಾವು ಹೇಳಿದಾಗೆ ಅಭಿಮಾನಿ ಬಳಗ, ಅಭಿಮಾನಿ ವರ್ಗ ತುಂಬ ಇದೆ. ಯಾಕಂತೇಳಿದರೆ ನಮ್ಮ ಯಶೋಧ ಆಟೋ ಯೂನಿಯನಲ್ಲಿ 2900 ಮೆಂಬರ್ಸ್ ಇದ್ದಾರೆ. ನನಗೆ ದೊಡ್ಡ ಆಸ್ತಿ, ಯಾಕಂದರೆ ನಾವು ಕಟ್ಟಿ ಬೆಳೆಸಿದ ಒಂದು ಯಶೋಧ ಆಟೋ ಯೂನಿಯನ್. ಹಾಗೆ ಕೃಷ್ಣಮೂರ್ತಿ ಅಭಿಮಾನಿ ಬಳಗ ಹೇಳಿ, ಅದರಲ್ಲೂ ಕೂಡ ಒಂದು ಸುಮಾರು 1,500 ಜಾಸ್ತಿ ನಮ್ಮ ಅಭಿಮಾನಿ ಬಳಗದ ಸದಸ್ಯರಿದ್ದಾರೆ. ಎಲ್ಲರೂ ಪ್ರೀತಿಯಿಂದ ಕೆಲಸ ಮಾಡಿಕೊಟ್ಟಾಗ ನಮ್ಮನ್ನು ಆ ಪ್ರೀತಿ ನಮಗೆ ಸಿಕ್ಕಿದೆ. ನಾವೀಗ ಏನು ಕೆಲಸ ಮಾಡಿಕೊಡ್ತೇವೆ ಜನರಿಗೆ, ಅದು ರಿಟರ್ನ್ ಆಗಿ ನಮ್ಮ ಅಭಿಮಾನದ ಹತ್ರದಲ್ಲಿ ನಮಗೆ ಅವರು ನಮ್ಮೊಟ್ಟಿಗಿದ್ದಾರೆ. ಹಾಗಿರುವಾಗ ಒಂದು ಆಸೆ ಇದೆ ಸ್ಪರ್ಧೆ ಮಾಡಬೇಕು ಅಂತೇಳಿ. ಸರ್, ಈಗ ಉಡುಪಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಆಗಿರ್ಬೋದು, ಬಿ ಜೆ ಪಿಯಲ್ಲಿ ಆಗಿರ್ಬೋದು, ತುಂಬ ಜನ ಆಕಾಂಕ್ಷಿಗಳಿದ್ರು. ಸೊ ಯಾರಿಗೆ ಟಿಕೆಟ್ ಸಿಗ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ, ಸೊ ಹೈಕಮಾಂಡ್ ಹೇಗೆ ತೀರ್ಮಾನ ತಗೊಳ್ಬೋದು ಸರ್ ಟಿಕೆಟ್ ಕೊಡುವಲ್ಲಿ? ಕಾಂಗ್ರೆಸ್ ಪಕ್ಷದಲ್ಲಿ ಹೇಳುವುದಾದರೆ ಈ ಸಲ ವಿನೂತನ ರೀತಿಯ ಒಂದು ಪ್ರಯೋಗ ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷ. ಎಲ್ಲಿ ಎಷ್ಟೇ ಕ್ಯಾಂಡಿಡೇಟ್ ಇರಲಿ, ಸರ್ವೆ ರಿಪೋರ್ಟು ಹೇಗೆ ಬರ್ತದೆ ಅವರಿಗೆ ಟಿಕೆಟ್ ಕೊಡ್ತೇವೆ ಅಂತ ಈಗಾಗಲೇ ಸನ್ಮಾನ್ಯ ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರಿರಲಿ, ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರಿರಲಿ, ಡಿ ಕೆ ಶಿವಕುಮಾರ್ ಸರ್ ಅವರು ಅವರೆಲ್ಲ ಹೇಳ್ತಾ ಇದ್ದಾರೆ. ಎಲ್ಲರೂ ಉಡುಪಿಗೆ ಬಂದು ಯಾವ ಲೀಡರ್ ಬರಲಿ, ಸರ್ವೆ ರಿಪೋರ್ಟ್ ಮತ್ತು ಉಡುಪಿಯ ಜನಾಭಿಪ್ರಾಯ ಹೇಗುಂಟು ಅದರ ಪ್ರಕಾರ ನಾವು ಸೀಟ್ ಕೊಡ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾನು ತುಂಬ ಆಸೆ, ಯಾಕಂದರೆ ಜನರು ನಾವು ಈ ಇಷ್ಟ ತನಕ ಸಹ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಬಂದೊಂದು 18 ವರ್ಷ ಆಯಿತು. ತಾಲೂಕು ಪಂಚಾಯತ್ ಸದಸ್ಯರಾಗಲಿ, ಜಿಲ್ಲಾ ಪಂಚಾಯತ್ ಸದಸ್ಯ ಆಗಲಿಲ್ಲ, ತಾಲೂಕು ಪಂಚಾಯತ್ ಸದಸ್ಯ ಆಗಲಿಲ್ಲ, ನಾನು ನಗರಸಭೆ ಸದಸ್ಯ ಆಗಲಿಲ್ಲ, ಪಂಚಾಯತಿ ಸದಸ್ಯ ಆಗಲಿಲ್ಲ, ಬಟ್ ನಿರಂತರ MLA ಇರಲಿ, MP ಇರಲಿ, ಯಾರ ಪರವಾಗಿ ಕೂಡ
ಸೇವೆ ಮಾಡಿದ್ದೇನೆ. ಅವರ ಪರವಾಗಿ ಅವರು ಸೋತಾಗ ಸಹ ಪಕ್ಷ ಸೋತಿತ್ತು, ವ್ಯಕ್ತಿ ಸೋತಿತ್ತು ಆವಾಗ ಅವರ ತಪ್ಪಿಂದ. ಬಟ್ ನಾವು ಮನೆಯಲ್ಲಿ ಕೂತ್ಕೊಂಡಿರಲಿಲ್ಲ, ಜನರ ಸೇವೆ ಮಾಡಿದ್ವಿ. ಸೋತ ಮರು ದಿವಸ ನಾವು ಜನರ ಸೇವೆ ಮಾಡಿದವರು. ನಾನು ನನಗೆ ತುಂಬ ಆಸೆ ಇತ್ತು ಎಲ್ಲ ನಿಲ್ಲಬೇಕು ಅಂತೇಳಿ, ಆದರೆ ಅವಕಾಶ ನಮ್ಗೆ ಸಿಗಲಿಲ್ಲ. ಈಗ ಒಂದು ಅವಕಾಶ ಸಿಕ್ಕಿದೆ, ಜನರು ಪ್ರೀತಿ ಮಾಡ್ತಾ ಇದ್ದಾರೆ, ಜನರು ಹೇಳ್ತಾ ಇದ್ದಾರೆ, ನಾವು ಹೇಳುವುದಕ್ಕಿಂತ ಜಾಸ್ತಿ ಜನರು ನಮಗೆ ಕೃಷ್ಣಮೂರ್ತಿಯನ್ನು ನೀವು ನಿಲ್ಲಬೇಕು, ಮೂರ್ತಿಯನ್ನು ನೀವು ನಿಲ್ಲಬೇಕು, ನಿಮ್ಮಂಥ ಸೇವೆ ಬೇಕು, ಅಗತ್ಯ ಇದೆ ಉಡುಪಿಗೆ, ಹಾಗೆ ಹೇಳುವಾಗ ನಮಗೊಂದು ಆಸೆ. ಹಾಗೆ ಸರ್, ನಿಮ್ಮ ಪಕ್ಷದಲ್ಲಿ ತುಂಬ ಜನರು ಆಕಾಂಕ್ಷಿಗಳಿದ್ದಾರೆ, ಸೊ ಅವರಿಗೆ ಈಗ ನಿಮಗೆ ಹೇಗೆ ಅನಿಸ್ತಾ ಇದೆ ಅಂದರೆ ಯಾರಿಗೆ ಸಿಗಬಹುದು? ಒಂದು ವೇಳೆ ನಿಮ್ಮ ಪಕ್ಷದ ಒಳಗೆ ಏನಾದರೂ ಪೈಪೋಟಿಗಳಿವೆ ಸರ್, ನನಗೆ ಸಿಗಬೇಕು ಅಂದರೆ ಎಲ್ರಿಗೂ ಕೂಡ ಆಸೆ ಇದ್ದೇ ಇರ್ತದೆ ಟಿಕೆಟ್ ಸಿಗಬೇಕು ಅಂತ. ಆಸೆ ಇದೆ, ಬಟ್ ನಂದು ಒಂದು ನಾನು ಹೇಳೋದಿದ್ರೆ ಇಷ್ಟು ತನಕ ಸಹ ಅನೇಕ ಬಾರಿ ನಾವು ಎಲ್ಲ ವಿಧದಲ್ಲೂ ತ್ಯಾಗ ಮಾಡಿದ್ದೇವೆ. ಸನ್ಮಾನ್ಯ ಆಸ್ಕರ್ ಫರ್ನಾಂಡಿಸ್ ನಮ್ಮ ರಾಜಕೀಯ ಗುರುಗಳು, ನಂದು ರಾಜ್ಯಕ್ಕೆ ಕರೆ ತಂದವರು ಸನ್ಮಾನ್ಯ ಆಸ್ಕರ್ ಫರ್ನಾಂಡಿಸ್, ಯು ಆರ್ ಸಭಾಪತಿಯವರು, ಎಮ್ ಎ ಗಫೂರ್ ಅವರು, ಹಾಗೆ ಇನ್ನು ಅನೇಕ ಮಂದಿಯ ಮಾರ್ಗದರ್ಶನದಲ್ಲಿ ನಾನು ಪಳಗಿದವ. ದಿವಂಗತ ಮಂಜುನಾಥ್ ಉದ್ಯಾವರ ಆಸ್ಕರ್ ಫರ್ನಾಂಡಿಸ್ ಆಪ್ತ ಕಾರ್ಯದರ್ಶಿ ಆಗಿದ್ದವರು, ಅವರ ಮಾರ್ಗದರ್ಶನ ನಾನು ಬೆಳೆದವ. ಬಟ್ ಆವಾಗ ಸಹ ತುಂಬ ಎಲ್ಲ ರೀತಿಯಲ್ಲೂ ಪಕ್ಷಕ್ಕೋಸ್ಕರ ಎಲ್ಲ ರೀತಿಯಲ್ಲೂ ನಾವು ತ್ಯಾಗ ಮಾಡಿದವರೇ. ಹಾಗಿದ್ದಾಗಿ ಈ ಸಲ ನಮಗೊಂದು ಕೊಟ್ಟರೆ ನಿಲ್ತೇವೆ, ಬಟ್ ಜನರ ಅಭಿಪ್ರಾಯಕ್ಕೆ ಮನೆ ಹಾಕಬೇಕು ಅಂತೇಳಿ. ಹಾಗೆ ಒಂದು ವೇಳೆ ಸರ್ ತಮಗೆ ಟಿಕೆಟ್ ಕೊಟ್ಟರೆ ಪಕ್ಷ, ನೀವು ಉಡುಪಿಯಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡ್ತೀರಾ, ಏನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತೀರಾ? ಈಗಾಗಲೇ ನಮ್ಮ ತಲೆಯಲ್ಲಿ ಒಂದು ಯೋಚನೆ ಇದೆ, ಯಾಕಂದರೆ ನಾನು ಈಗ 35 ವರ್ಷ ಹೆಚ್ಚು ಕಮ್ಮಿ ಹೌದು 34-35 ವರ್ಷದಿಂದ ರಾಜಕೀಯದಲ್ಲೇ ಇದ್ದೇನೆ. ನಾನು ಅನೇಕ ಸಂಘ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ್ದೇನೆ, ಮತ್ತು ರಾಜಕೀಯದಲ್ಲಿ ಏನೆಲ್ಲ ಹೇಗೆ ಮಾಡಬೇಕು, ಜನರಿಗೆ ಕಷ್ಟಗಳಿಗೆ ಹೇಗೆ ಸ್ಪಂದಿಸಬೇಕು ಅಂತೇಳಿ ನಾನು ತಿಳಿದಿದ್ದೇನೆ. ಆದರೆ ಉಡುಪಿಯಲ್ಲಿ ಈವರೆಗೆ ಕೆಲವೊಂದು ಸಮಸ್ಯೆ ಹಾಗೆ ಉಳಿದಿದೆ. ಉದಾಹರಣೆಗೆ ಉಡುಪಿ ಮುನ್ಸಿಪಾಲ್ಟಿಯ ಡ್ರೈನೇಜ್ ಸಮಸ್ಯೆ, ಒಳಚರಂಡಿ ವ್ಯವಸ್ಥೆ ಇವತ್ತಿಗೂ ಸರಿಯಾಗಲಿಲ್ಲ. ನಾನು ಇವತ್ತು 22 ವರ್ಷದಿಂದ ಹೆಚ್ಚು ಕಮ್ಮಿ ಮುನ್ಸಿಪಾಲ್ಟಿ ಒಳಗಿಂದ ನಾನು ನೋಡ್ತಾ ಇದ್ದೇನೆ, ಅದನ್ನು ಸಮಸ್ಯೆಯನ್ನು ನೀಗಿಸಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿನ ತನಕ ಸಹ. ನಂದು ಮೊಟ್ಟ ಮೊದಲು ಅದಕ್ಕೆ ನಾನು ಆದ್ಯತೆ ಕೊಡ್ತೇನೆ. ಈ ಇಂದ್ರಾಣಿ ನದಿ ಹೇಳುವಂಥದ್ದು ನಮ್ಮ ಉಡುಪಿಯ ಹೃದಯ ಭಾಗದಿಂದ ಸಾಗುವಂಥದ್ದು ನದಿ, ಆ ನದಿಯಲ್ಲಿ ಕಲುಷಿತ ನೀರನ್ನು ಬಿಡುವಾಗ ನಮಗೂ ಸ್ವಲ್ಪ, ಒಳ್ಳೆಯ ನೀರನ್ನು ಕಲುಷಿತವಾಗಿ ಬಿಡುವಾಗ ನಮಗೂ ಸ್ವಲ್ಪ. ಈಗ ನಿಟ್ಟೂರಲ್ಲಿ ಹೆಚ್ಚು ಕಮ್ಮಿ 1-1.5 ಸಾವಿರ ಮನೆ ಇದೆ. ಆ ಮನೆಯವರು ಸಾಯಂಕಾಲ ಆದರೆ ಅವರಿಗೆ ಸ್ಮೆಲ್ಲಲ್ಲಿ ನಿಲ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆಲ್ಲ ಪರಿಹಾರ ಕಂಡುಕೊಳ್ಬೇಕಾದ್ರೆ ನಾವು ಈಗಾಗಲೇ ಅದಕ್ಕೊಂದು ಪರಿಹಾರ ಕಂಡುಕೊಳ್ಬೇಕು ಅಂತೇಳಿ ನಾನು ಅದನ್ನು ಮುಂದಿನ ದಿವಸದಲ್ಲಿ ನಾನೀಗ ನಮಗೆ ಸೀಟ್ ಆದರೆ ನಾವು ಅದನ್ನೆಲ್ಲ ಪ್ರಣಾಳಿಕೆಯಲ್ಲಿ ಹಾಕ್ತೇವೆ. ಅದನ್ನು ನಾನು ಅದರ ಬಗ್ಗೆ 2 ತಿಂಗಳು ಸ್ಟಡಿ ಮಾಡಿ, ನಮ್ಮ ಆತ್ಮೀಯರು ನಮ್ಮ ಮಿತ್ರರತ್ತ ಆ ಫಾರಿನ್ ಕಂಟ್ರಿಯಲ್ಲಿ ಒಂದು ಸಿಸ್ಟಮ್ ಮಾಡಿದ್ದಾರೆ, ಅದನ್ನೆಲ್ಲ ನಾನು 2 ತಿಂಗಳು ಸ್ಟಡಿ ಮಾಡಿ ಅದನ್ನು ಕಾರ್ಯಗತ ಮಾಡಬೇಕಿದ್ದೇನೆ. ಮುಖ್ಯವಾಗಿ ಉಡುಪಿ ಮುನ್ಸಿಪಾಲ್ಟಿ ಒಳಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಆ ಪಾರ್ಕಿಂಗನ್ನು ಸುಸಜ್ಜಿತವಾಗಿ ಮಾಡಬೇಕಿದೆ. ಹೀಗೆ ಅನೇಕ ಕಾಮಗಾರಿಗಳು ಉಡುಪಿಗೆ ಬೇಕಾದ ಅನೇಕ ಕಾಮಗಾರಿಗಳು, ಪ್ರವಾಸೋದ್ಯಮ ಇರಲಿ, ಪ್ರವಾಸೋದ್ಯಮ ಇಲಾಖೆ ಉಂಟಾ ಇಲ್ವಾ, ಕೆಲವೊಂದು ವಿಷಯದಲ್ಲಿ ಪ್ರವಾಸೋದ್ಯಮಕ್ಕೆ ಒತ್ತು ಕೊಡುವ ವಿಷಯ ತುಂಬ ಇದೆ ನಮಗೆ. ಅಲ್ಲಿ ಹೋದಾಗ ಸಹ ಪ್ರವಾಸೋದ್ಯಮ ಒಂದು ಫ್ರೀ ಮೈಂಡಲ್ಲಿ ಒಬ್ಬರಿಗೆ ಹೋಗಲಿಕ್ಕೆ ಹೆದರ್ತಾರೆ, ಈಗ ಅಂಥ ಒಂದು ಸಮಸ್ಯೆ ಇದೆ. ಕೊನೆಯದಾಗಿ ಈ ಮತದಾನದ ಬಗ್ಗೆ ನಮ್ಮ ಮತದಾರರಿಗೆ ನೀವೇನು ಹೇಳ್ತೀರಾ? ನಿರಂತರವಾಗಿ ನಾನು ಜನರ ಸೇವೆ ಮಾಡ್ತಿದ್ದೇನೆ. ಜನರ ಸೇವೆಯಲ್ಲೂ ಧಾರ್ಮಿಕತೆ, ಕ್ರೀಡಾ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರದಲ್ಲೂ ನಾನು ಸೇವೆ ಮಾಡ್ತಿದ್ದೇನೆ. ಹೆಚ್ಚು ಕಮ್ಮಿ 30-35 ವರ್ಷದಲ್ಲಿ ನಾನು ಜನರ ನಡುವಲ್ಲಿ ನಾನು ಸೇವೆ ಮಾಡಿ ನನಗೆ ಸಿಕ್ಕಿದ ಒಂದು ರೂಪಾಯಿ ಸಿಕ್ಕಿದ್ರೆ ಅದಕ್ಕೆ 95 ಪೈಸೆ ನಾನು ಜನರ ಸೇವೆಗೆ ಹಾಕ್ತಾ ಇದ್ದವ. ನಾನು ಇವತ್ತಿಗೂ ಸಹ ಮುಂಚೆಯಿಂದ ಸಹ ನನಗೆ ಇಲ್ದಿದ್ರು ನಮ್ಮ ಜನರಿಗೆ ಬೇಕು ಅಂತೇಳಿ ಅಷ್ಟು ಪ್ರೀತಿ ಕೊಡುವವ. ಜನರು ನನ್ನನ್ನು ಕೈ ಬಿಡುವುದಿಲ್ಲ. ನಾನು ಈ ಇಷ್ಟು ತನಕ ಸಹ ತ್ಯಾಗ ಮಾಡಿದ್ದೇನೆ, ಇಂದು ತ್ಯಾಗ ಮಾಡಿದ್ರು ನಮ್ಗೆ ವರ್ಷ ಉಳಿಯುವುದಿಲ್ಲ. ಹೆಚ್ಚು ಕಮ್ಮಿ 50 ಪಾಸಾದರೆ ಮತ್ತೆ ನಮಗೆ ಇನ್ನೊಂದು ಸಲ ಇನ್ನೊಬ್ಬ ಯುವಕ ಹುಡ್ತಾರೆ. ಹಾಗಿರುವಾಗ ಜನರ ಸೇವೆ ಮಾಡಬೇಕು ಅಂತ ಆಸೆ ಉಂಟು, ಜನರು ಕೈ ಬಿಡುವುದಿಲ್ಲ ಅಂತ ಆಸೆ ಉಂಟು. ದಯವಿಟ್ಟು ಈ ಮುಖಾಂತರ ಜನರ ಹತ್ರ ಕೇಳಿಕೊಳ್ತೇನೆ, 35 ವರ್ಷದಿಂದ ಯಾವುದೇ ಒಂದು ಹುದ್ದೆ, ಶಾಸಕನಾಗುವ ಹುದ್ದೆ ಆಗಲಿ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ನಗರಸಭೆಯ ಯಾವುದೇ ಒಂದು ಹುದ್ದೆಯನ್ನು ಪಡೆಯದ ವ್ಯಕ್ತಿ ನಾನು. ಈ ಬಾರಿ ಒಂದು ಆಸೆ ಇದೆ, ಆ ಆಸೆಯನ್ನು ಜನರು ನಿರಾಸೆ ಮಾಡುವುದಿಲ್ಲ ಅಂತ ನನಗೆ
ನಂಬಿಕೆ ಇದೆ, ಭರವಸೆ ಇದೆ. ವೀಕ್ಷಕರ, ಇವತ್ತು ನಾವು ನೇರವಾಗಿ ಉಡುಪಿ ವಿಧಾನಸಭಾ ಕ್ಷೇತ್ರದ ಜನರ ಬಳಿಗೆ ಹೋಗಿದ್ವಿ. 5 ವರ್ಷಗಳಲ್ಲಿ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರುವಂತಹ ಬದಲಾವಣೆಗಳು ಏನೇನು, ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಆಗಿದೆ, ಇನ್ನು ಏನೆಲ್ಲ ಕೆಲಸಗಳು ಬಾಕಿ ಉಳಿದಿವೆ, ಅದೇ ರೀತಿ ಶಾಸಕರು 5 ವರ್ಷಗಳಲ್ಲಿ ಮಾಡಿರುವಂತಹ ಕೆಲಸಗಳು ಜನರಿಗೆ ತೃಪ್ತಿ ನೀಡಿದೆಯಾ ಅನ್ನೋದ್ರ ಬಗ್ಗೆನೂ ಕೂಡ ಕೇಳಿದ್ವಿ. ಜನರು ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಅದೇ ರೀತಿ ಈ ಬಾರಿ ಯಾವ ಪಕ್ಷ ಗೆಲ್ಲಬೇಕು, ಯಾರಿಗೆ ಓಟ್ ಹಾಕಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಜನರು ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ಸೊ ಇದಾಗಿತ್ತು ಇದು ಇವತ್ತಿನ ಉಡುಪಿ ಪಾಲಿಟಿಕ್ಸ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜ್ವರ 24/7.